ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟ್ರೋ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬೇಡ ವಿಶೇಷವಾಗಿ ಲಗ್ನಗಳ ಬಗ್ಗೆ ಮಾತಾಡಿದ್ದೆ ಸೊ ಲಗ್ನ ವೃಷಭ ಲಗ್ನ ಅವರ ಅಟ್ರಿಬ್ಯೂಟ್ಸ್ ಏನಿರ್ತದೆ ಹೇಗಿರ್ತಾರೆ ಸೊ ಯಾವ ಭಾವಕ್ಕೆ ಸಂಬಂಧಪಟ್ಟಂತೆ ಯಾವ ಭಾಗಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಾಬ್ಲಮ್ ಇರ್ತದೆ ಒಳ್ಳೆಯದಾಗುತ್ತೆ ಕೆಟ್ಟದಾಗುತ್ತೆ ಅದರ ಬಗ್ಗೆ ಹೇಳಿದ್ದೇನೆ ಅದರ ಜೊತೆಗೆ ಅವರಿಗೆ ತುಂಬ ತೊಂದರೆ ಕೊಡುವಂಥ ಪ್ಲಾನೆಟ್ಸ್ ಅದನ್ನು ಹೇಳಿದ್ದೇನೆ ಪರಿಹಾರ ಕೂಡ ಹೇಳಿಕೊಟ್ಟಿದ್ದೇನೆ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡೋಣ ಯಾವ ರೀತಿಯಾಗಿ ಅದರಲ್ಲೇ ಕೆಲಸ ಮಾಡ್ತಾ ಅಂತ ರೈತಾನೆ ಓಕೆ ಗೊತ್ತಾ ಇವತ್ತು ಮಿಥುನ್ ಲಗ್ನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಜೊತೆಗೆ ಇನ್ನೇನು ಈ ತಿಂಗಳಲ್ಲಿ ರಾಹು ರಾಶಿ ಪರಿವರ್ತನೆ ರೈಟಾ ಅಂದರೆ ವೃಷಭ ರಾಶಿಯಿಂದ ಮೇಷರಾಶಿಗೆ ಆನಂತರ ರಾಹುವಿನ ಪರಿವರ್ತನೆ ರಾಶಿ ಪರಿವರ್ತನೆ ಆನಂತರ ಕೇತುವಿನ ರಾಶಿ ಪರಿವರ್ತನೆ ಆನಂತರ ಬರುವ ತಿಂಗಳಲ್ಲಿ ಗುರುವಿನ ರಾಶಿ ಪರಿವರ್ತನೆ ಓಕೆ ಆನಂತರ ನೆಕ್ಸ್ಟ್ ಶನಿಯ ರಾಶಿ ಪರಿವರ್ತನೆ ಓಕೆ ತೋ ಈ ರೀತಿಯಾಗಿ ರಾಹು ಕೇತು ಗುರು ಶನಿ ಈ ನಾಲ್ಕು ಪ್ಲಾನೆಟ್ಸ್ ಕೂಡ ಈ ವರ್ಷ ರಾಶಿ ಪರಿವರ್ತನೆಯನ್ನು ಮಾಡುವಂಥದ್ದು ವಿಶೇಷ ರೀತಿಯಲ್ಲಿ ಅದರಲ್ಲೂ ರಾಹು ಮತ್ತು ಕೇತುವಿನ ರಾಶಿ ಪರಿವರ್ತನೆ ಬಹುದೊಡ್ಡ ಮಟ್ಟಿಗೆ ಬದಲಾವಣೆಗಳನ್ನು ತರುವಂತಹ ಒಂದು ಯೋಗ ಯೋಗ ಆಗಿರ್ತದೆ ಸೊ ನೋಡ್ಕೊಳ್ಬೇಕು ಅದನ್ನು ಹೇಗೆ ಅದು ಕೆಲಸ ಮಾಡುತ್ತೆ ರೈಟ್ ತಾನೆ ಓಕೆನಾ ಸೊ ರಾಶಿಗೆ ರಾಹು ಬಂದಾಗ ಅದರ ವಿಚಾರವನ್ನು ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡ್ತೇನೆ ಸೊ ಇನ್ನೂ ಸ್ವಲ್ಪ ದಿನ ಇದೆ ಬಾಕಿ ಕಡಿಮೆ ಅಂದ್ರೂ ಕೂಡ ಹದಿನೈದರಿಂದ ಇಪ್ಪತ್ತಾರೀಕಿನ ಒಳಗಡೆ ರೈಟ್ ಆ ಮೂಮೆಂಟಲ್ಲಿ ರಾಹು ಮೇಷರಾಶಿಗೆ ಬಂದುಬಿಡ್ತಾನೆ ವೃಶ್ಚಿಕ ಮತ್ತು ವೃಶ್ಚಿಕ ರಾಶಿಯಿಂದ ಕೇತು ತುಲಾ ರಾಶಿಗೆ ಹೋಗಿಬಿಡ್ತಾನೆ ಸೊ ಈ ಮೂಮೆಂಟಲ್ಲಿ ಕೆಲವೆಲ್ಲ ಪರಿವರ್ತನೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಹೊಸತ್ತು ಏನೋ ಸ್ಟಾರ್ಟ್ ಆಗುತ್ತೆ ಹೊಸ ಟೆಕ್ನಾಲಜಿ ಎಲ್ಲ ಬರಲಿಕ್ಕೆ ಶುರುವಾಗುತ್ತೆ ಸೊ ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅದರ ಬಗ್ಗೆ ಹೇಳೋಕ್ಕೆ ಮತ್ತೆ ಪ್ರಯತ್ನ ಮಾಡ್ತೇನೆ ರೈಟ್ ತಾನೆ ಓಕೆ ಇವತ್ತು ನಾವೇನು ಮಾಡೋಣ ಸೊ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಸ್ವಲ್ಪ ವಿಚಾರಗಳನ್ನು ಮಾತಾಡೋಕ್ಕೆ ಪ್ರಯತ್ನ ಮಾಡೋಣ ವಿಶೇಷವಾಗಿ ತುಂಬ ಜನರ ಒಂದು ಕಂಪ್ಲೇಂಟ್ಸ್ ಏನಿರ್ತದೆ ಅಂದರೆ ಹಣಕಾಸು ಉಳಿಯೋದಿಲ್ಲ ಅಂತ ಸೊ ನೆನ್ಪಿಟ್ಗಳೇ ಅದರ ಬಗ್ಗೆ ಒಂದೆರಡು ಮಾತಾಡ್ತೀನಿ ಹಣಕಾಸಿನ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹಣಕಾಸಿನ ಬಗ್ಗೆ ಆಲ್ರೆಡಿ ಆನ್ಲೈನಲ್ಲಿ ಹೇಳಿಕೊಟ್ಟಿದ್ದೇನೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವ ಮಂತ್ರ ಜಪ ಮಾಡಬೇಕು ನಾವು ಯಾವ ರೀತಿ ಇರಬೇಕು ಏನನ್ನ ಫಾಲೋ ಮಾಡಬೇಕು ಗಂಡ ಹೆಂಡತಿ ಹೇಗಿರಬೇಕು ಎಲ್ಲ ವಿಚಾರಗಳನ್ನು ಆಲ್ಮೋಸ್ಟ್ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹೇಳೋಕ್ಕೆ ಪ್ರಯತ್ನ ಅಂತ ಮಾಡಿದ್ದೇನೆ ಸೊ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅದು ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ನಿಮಗೆ ಆನಂತರ ಹಣಕಾಸು ಉಳಿ ಉಳಿಯಬೇಕು ಅಲ್ವಾ ಇಲ್ಲಿ ನೆನಪಿಟ್ಕೊಳ್ಳಿ ಹಣಕಾಸು ಯಾರಿಗೆ ಸಂಬಂಧಪಟ್ಟದ್ದು ಅದರ ಅಂದರೆ ಜಾತಕದ ಎರಡನೇ ಮನೆ ಧನಸ್ಥಾನ ಅಂತ ಕರಿತೇವೆ ಅಲ್ಲಿ ಚಂದ್ರನಿಗೆ ಉಚ್ಚ ಫಲವನ್ನು ಹೇಳಿದ್ದಾರೆ ಮತ್ತು ಚಂದ್ರನ ತ್ರಿಕೋನ ರಾಶಿ ಕೂಡ ಜಾತಕದ ಎರಡನೇ ಮನೆ ವೃಷಭ ರಾಶಿ ಶುಕ್ರ ತನ್ನ ಸ್ವಯಂ ರಾಶಿಯಲ್ಲಿರ್ತಾನೆ ಗುರುವನ್ನು ಕಾರಕತ್ವ ಹೇಳಿದ್ದಾರೆ ಶುಕ್ರ ಸ್ವಯಂ ಆಗಿರ್ತಾನೆ ಸ್ವಯಂ ರಾಶಿಯಲ್ಲಿರ್ತಾನೆ ಗುರುವನ್ನು ಕಾರಕತ್ವ ಹೇಳಿದ್ದಾರೆ ಓಕೆ ಗುರುವಿನ ಕ ಯಾಕೆ ಗುರುವಿನ ಕಾರಕತ್ವ ಯಾಕಂದರೆ ನಿಮ್ಮ ಹಣ ಮಲ್ಟಿಪಲ್ ಆಗಬೇಕು ಅಲ್ವಾ ಅಬಂಡೆನ್ಸ್ ಬರಬೇಕು ಅದರಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಗುರುವಿನ ಪಾತ್ರ ಬಹಳ ಮಹತ್ವದ್ದಾಗಿರ್ತದೆ ಅದಕ್ಕೋಸ್ಕರ ಜಾತಕದಲ್ಲಿ ಗುರುವಿನ ಪೊಸಿಷನ್ ಏನು ಅದು ಒಳ್ ಚೆನ್ನಾಗಿರುವುದು ಆ ಪೊಸಿಷನ್ ತುಂಬಾ ಬ್ರೈಟ್ ಆಗಿರುವುದು ಅತ್ಯಂತ ಸೂಕ್ತ ಅಂದರೆ ಅದು ಇದ್ರೇ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಪ್ರಗತಿ ಅಂತೂ ಆಗುತ್ತೆ ಇಲ್ಲ ಅಂತೇನಿಲ್ಲ ಓಕೆ ಪ್ರಗತಿ ಆಗಬೇಕಾದ್ರೆ ಹಣಕಾಸು ಬರಬೇಕು ತಾನೇ ಬಂದಾಗ ಪ್ರಗತಿ ಅಲ್ವ ಈಗ ಒಂದು ಲಕ್ಷ ಬಂದುಬಿಡ್ತು ಮ ಬ್ಯಾಂಕಲ್ಲಿ ಇಟ್ಟುಬಿಟ್ರಿ ಅದು ಎರಡು ಲಕ್ಷ ಆಗಬೇಕು ಎರಡರಿಂದ ನಾಲ್ಕು ಲಕ್ಷ ಆಗಬೇಕು ಹಾಗಾದರೆ ಗುರು ಮಹಾರಾಜ ಕೆಲಸ ಮಾಡಲೇಬೇಕಾಗುತ್ತೆ ಗುರು ಮಹಾರಾಜರು ಕೆಲಸ ಮಾಡಿಲ್ಲ ಅಂದರೆ ಒಂದು ಕಡೆ ನಿಮ್ಮ ಹಣ ದ್ವಿಗುಣ ಆಗೋದು ಬಿಡಿ ಸಾಲ ಸೋಲದಲ್ಲಿ ಬಿದ್ದು ಓದಾಡಬೇಕಾದಂತಹ ಅನಿವಾರ್ಯತೆ ಇರ್ತದೆ ಈಗಿನ ಮೂಮೆಂಟಲ್ಲಿ ಸಾಲ ಸೋಲ ಅದರಲ್ಲೂ ಕೂಡ ಬ್ಯಾಂಕಿಂಗ್ ಸಾಲ ಆನಂತರ ಈ ಹೋಮ್ ಲೋನ್ ಮತ್ತು ಗಾಡಿ ಲೋನ್ ಮಾಮೂಲಿಯಾಗಿರ್ತದೆ ಪರವಾಗಿಲ್ಲ ಬಟ್ ಅದನ್ನು ಕಟ್ಟುವಂಥ ಕೆಪೇಬಿಲಿಟಿ ಕೂಡ ನಿಮ್ಮಲ್ಲಿರಬೇಕಾದ್ರೆ ಅದಕ್ಕೆ ಗುರು ಕೂಡ ಚೆನ್ನಾಗಿ ಸಹಾಯ ಮಾಡಲೇಬೇಕಾಗುತ್ತೆ ಅದಕ್ಕೋಸ್ಕರ ಗುರು ಯಾವತ್ತಿದ್ರೂ ಕೂಡ ಜಾತಕದಲ್ಲಿ ಗುರುವನ್ನು ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಗುಡವ ಗುರು ವೇಳೆ ಆರನೇ ಮನೆಯಲ್ಲಿ ಗುರು ಬಂದುಬಿಟ್ಟ ಕನ್ಯಾ ರಾಶಿಯಲ್ಲಿ ಗುರು ಬಂದುಬಿಟ್ಟ ಆರನೇ ಮನೆ ಅಧಿಪತಿ ಜೊತೆಗೆ ಗುರು ಬಂದುಬಿಟ್ಟ ಗುರು ಮಕರ ರಾಶಿಯಲ್ಲಿ ಬಂದುಬಿಟ್ಟ ಅಷ್ಟಮದಲ್ಲಿ ಬಂದುಬಿಟ್ಟ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಆತ ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಷನ್ ಇರ್ತದೆ ಅದಕ್ಕೆ ಇರುವಂಥ ಅತ್ಯಂತ ಸುಲಭ ಉಪಾಯ ಅಂದರೆ ಗುರುವಿನ ಸೇವೆ ಮಾಡುವುದು ಗುರುವಿನ ಟೆಂಪಲ್ಗೆ ಹೋಗೋದು ಗುರು ಜನರು ಯಾರಿರ್ತಾರೆ ಅವರಿಗೆ ರೆಸ್ಪೆಕ್ಟನ್ನು ಮಾಡೋದು ಮನೆಯಲ್ಲಿರುವಂಥ ಹಿರಿಯರಿಗೆ ರೆಸ್ಪೆಕ್ಟನ್ನು ಮಾಡೋದು ಸೊ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಗುರುವಿನ ತತ್ವ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗುರುವಿನ ತತ್ವ ಬ್ಯಾಲೆನ್ಸ್ ಆದಾಗ ನಿಮಗೆ ಜಾತಕದ ಎರಡನೇ ಮನೆ ಜಾತಕದ ಐದನೇ ಮನೆ ಜಾತಕದ ಒಂಬತ್ತನೇ ಮನೆ ಜಾತಕದ ಹನ್ನೊಂದನೇ ಮನೆ ಮೋಸ್ಟ್ ಫೇವರೇಬಲ್ ಅದ ರಿಸಲ್ಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಹಾಗಾದರೆ ಮೊತ್ತ ಮೊದಲನೇದಾಗಿ ಹಣಕಾಸು ಉಳಿಯೋದಿಲ್ಲ ಹಣಕಾಸು ಉಳಿಯೋದಿಲ್ಲ ಸೊ ನೀವು ಯಾರಿಗೆ ಎಷ್ಟು ರೆಸ್ಪೆಕ್ಟನ್ನು ಕೊಡ್ತೀರಾ ನಿಮ್ಮ ಮನೆಯಲ್ಲಿರುವಂತಹ ಗುರು ಹಿರಿಯರಿಗೆ ಎಷ್ಟು ರೆಸ್ಪೆಕ್ಟನ್ನು ಕೊಡ್ತೀರಾ ಎಷ್ಟು ಗುರುವಿನ ಸೇವೆಯನ್ನು ಮಾಡ್ತೀರಾ ಎಷ್ಟು ನೀವು ಗುರುವಿನ ಟೆಂಪಲ್ಗೆ ಹೋಗ್ತೀರಾ ಇದೆಲ್ಲ ಬಹಳ ಪ್ರಾಮುಖ್ಯವಾದ ಒಂದು ವಿಷಯಗಳಾಗಿರ್ತವೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಗುರುವನ್ನು ಕೆಡಿಸ್ಕೊಳ್ಬಾರ್ದು ಅಲ್ವಾ ಯಾರೋ ನಿಮಗೆ ಉಪಕಾರ ಮಾಡಿದ್ರು ಆ ಉಪಕಾರ ಸ್ಮರಣೆಯೇ ಇಲ್ಲ ನಿಮ್ಮಲ್ಲಿ ಅಲ್ವಾ ಅವರಿಗೆ ಬೈತಾ ಇರ್ತೀರಿ ಹಿಂದ್ಗಡೆಯಿಂದ ಅಥವಾ ಅವ್ರಿಗೇನೋ ಅಲ್ವಾ ನಿಮಗೆ ಬೇಕಾದಾಗೆ ರೈಟ್ ತಾನೆ ಸೊ ಯಾವತ್ತೂ ಕೂಡ ಸ್ಮರಣೆ ಸೊ ಆಗ ಕೂಡ ಗುರು ಕೆಟ್ಟೋಗಿಬಿಡ್ತಾನೆ ಉಪಕಾರ ಸ್ಮರಣೆ ಇಲ್ಲ ಗುರು ಕೆಟ್ಟೋಗಿಬಿಡ್ತಾನೆ ನೀವು ತಂದೆಗೆ ಬೈದರು ತಾಯಿಗೆ ಬೈದರು ಅಲ್ಲಿ ಗ್ರಹಗಳಂತೂ ಇದ್ದೇ ಇರ್ತದೆ ಬಟ್ ಗುರುವಂತೂ ಕೆಟ್ಟೋಗ್ಬಿಡಿ ಯಾಕಂದ್ರೆ ನಿಮ್ಮಿಂದ ಹಿರಿಯರು ತಾನೆ ಅಣ್ಣ ಅಕ್ಕ ತಂದೆ ತಾಯಿ ಅಜ್ಜ ಅಜ್ಜಿ ಯಾರೇ ಇದ್ದರೂ ಕೂಡ ಅಥವಾ ಗುರು ಹಿರಿಯರು ಯಾರೇ ಇದ್ದರೂ ಕೂಡ ಸೊ ನೀವು ಅಲ್ಲಿ ಏನೇ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ಅದರದ್ದೊಂದು ಫಲ ಗುರುವಿನ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಇವತ್ತೇನು ಮಾಡಬೇಕಾಗುತ್ತೆ ನೀವು ಸೊ ನೆನ್ಪಿಟ್ಕೊಳ್ಳಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಬೇಕು ಅಥವಾ ಲೈಫಲ್ಲಿ ಟೋಟಲಿ ಅಭಿವೃದ್ಧಿನೇ ಬೇಕು ನಿಮಗೆ ಗುರು ಚೆನ್ನಾಗಿಲ್ಲ ಅಂದರೆ ಅಭಿವೃದ್ಧಿ ಆಗಲ್ಲ 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 ಗುರುವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಇವತ್ತಿಂದ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅಥವಾ ನಿಮಗೆ ಕಲಿಸಿದ ಗುರುಗಳು ಯಾರು ಇರ್ತಾರೆ ಅವರ ಪಾದ ಸ್ಪರ್ಶ ಮಾಡಿ ಬನ್ನಿ ಅವರನ್ನು ಮನಸ್ಸಲ್ಲೇ ನೆನೆಸ್ಕೊಂಡು ಅವ್ರಿಗೆ ಪಾದ ಪೂಜೆ ಮಾಡಿ ಆಗ ಕೂಡ ಏನಾಗುತ್ತೆ ಗುರುವಿನಿಂದ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಶುರುವಾಗುತ್ತೆ ಓಕೆ ಇದು ಒಂದನೇ ವಿಚಾರ ಎರಡನೇ ವಿಚಾರ ಏನಾಗುತ್ತೆ ಗೊತ್ತಾಗ್ತದೆ ತುಂಬ ಜನಕ್ಕೆ ಏನಾಗುತ್ತೆ ನಾನು ಹಣ ಹೊರಗಡೆ ಕೊಟ್ಟಿದ್ದೇನೆ ನನಗೆ ಅದು ವಸೂಲಿ ಆಗ್ತಾಯಿಲ್ಲ ಅದು ಬರ್ತಾನೆ ಇಲ್ಲ ಅವ್ರು ಕೊಡ್ತಾನೆ ಇಲ್ಲ ಅದು ಹಾಗೆ ಅದಕ್ಕೆ ಓಕೆ ಇಲ್ಲ ಅಂತ ಹೇಳಲ್ಲ ಓಕೆ ಇರುತ್ತೆ ಬಟ್ ನೆನ್ಪಿಟ್ಕೊಳ್ಳಿ ಹಣಕಾಸಿಗೆ ಸಂಬಂಧಪಟ್ಟರೆ ಇನ್ನೊಂದು ಪ್ಲಾನೆಟ್ಸ್ ಬಂದು ಶುಕ್ರ ಮತ್ತೊಂದು ಬಂದು ಚಂದ್ರ ಓಕೆ ಚಂದ್ರ ಬಂದು ಲಿಕ್ವಿಡ್ ಮನಿ ನೀವು ಪ್ರತಿನಿತ್ಯ ಖರ್ಚು ಮಾಡುವಂಥ ಹಣ ಏನು ಉಂಟು ಅದು ಚಂದ್ರನಿಂದ ನೋಡಲ್ಪಡುತ್ತೆ ಆನಂತರ ನಿಮಗೆ ಹಣಕಾಸು ಏನು ಬರಬೇಕು ಅಥವಾ ಹಣಕಾಸು ಎಷ್ಟಿರಬೇಕು ನಿಮ್ಮಲ್ಲಿ ಯಾವ ರೇಂಜಲ್ಲಿ ನಿಮ್ಮ ಹಣಕಾಸು ಇರುತ್ತೆ ಎಂಬುದನ್ನು ಶುಕ್ರ ತೋರಿಸಿಕೊಡ್ತಾನೆ ಓಕೆ ಈಗ ಇದು ಎರಡೂ ಪ್ಲಾನೆಟ್ಸ್ ಯಾವುದಕ್ಕೆ ಸಂಬಂಧಪಟ್ಟದ್ದು ಇದು ಎರಡು ಪ್ಲಾನೆಟ್ಸ್ ಜಲತತ್ವಕ್ಕೆ ಸಂಬಂಧಪಟ್ಟಂಥ ಪ್ಲಾನೆಟ್ಸ್ ರೈಟ್ ತಾನೆ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಮನೆಯಲ್ಲಿ ಒಂದು ವೇಳೆ ವಿಪರೀತ ರೀತಿಯಲ್ಲಿ ಕೋಪ ತಾಪ ಜಗಳ ಇರಿಟೇಷನ್ ಅಹಂಕಾರ ಅಹಂ ನಾನೇ ನನ್ನದು ನಾನು ಮಾಡಿದ್ದು ನನ್ನಿಂದನೇ ಆಗಿದ್ದು ಅವರೇನಾಯಿತು ಇಂತಹ ಭಾವನೆಗಳು ಅಲ್ವಾ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಇಂತಹ ಏನಾಯಿತು ಅಲ್ಲಿ ಕುಜ ಮತ್ತು ಕುಜ ಅಲ್ವಾ ಮತ್ತು ಸೂರ್ಯನ ಎನರ್ಜಿ ಕುಜ ಮತ್ತು ಸೂರ್ಯ ಇಬ್ಬರು ಕೂಡ ಅಗ್ನಿ ತತ್ವದ ಪ್ಲಾನೆಟ್ಸ್ ಅದು ಅಗ್ನಿತತ್ವವನ್ನು ಹೊಂದತಕ್ಕಂಥ ಈ ಪ್ಲಾನೆಟನ್ನು ನೀವು ಬೈ ಡಿಫಾಲ್ಟಾಗಿ ಆ್ಯಕ್ಟಿವೇಟ್ ಮಾಡ್ಕೊಂಡಿರ್ತೀರಿ ರೈತನೇ ಬೈ ಡಿಫಾಲ್ಟ್ ಆಕ್ಟಿವೇಟ್ ಮಾಡಿ ಅದು ಬ್ಯಾಡ್ ರಿಸಲ್ಟ್ ಬ್ಯಾಡ್ ಅಲ್ವಾ ಒಂಥರ ಬ್ಯಾಡಾಗಿ ಆ್ಯಕ್ಟಿವೇಟ್ ಮಾಡ್ಕೊಂಡಿರಿ ಈಗ ಸಮಾಜ ಸೇವೆ ಮಾಡಿ ಅಂತ ಆಕ್ಟಿವೇಟ್ ಮಾಡ್ಕೊಂಡಿರೋದಿಲ್ಲ ನೀವು ನೀವೇನು ಮಾಡಿರ್ತೀರ ಬರೀ ಜಗಳ ಮಾಡ್ತಾ ಮಾಡ್ತಾ ನಾನೇ ನನ್ನಿಂದನೇ ನಾನು ಹೇಳಿದ್ದೇ ಆಗಬೇಕು ಈ ರೀತಿಯಾಗಿ ನೀವು ಯಾವಾಗ ಅದೆಲ್ಲ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಅಥವಾ ಮನೆಯಲ್ಲಿ ಆ ರೀತಿ ಬಿಹೇವಿಯರ್ ನೀಡಿ ಆಗ ಕುಜ ಮತ್ತು ಸೂರ್ಯ ಅಂದರೆ ಮಂಗಳ ಮತ್ತು ರವಿ ಅಲ್ಲಿ ಆ್ಯಕ್ಟಿವೇಟ್ ಈಗ ಈಗೇನಾಯ್ತು ಇದೆರಡೂ ಕೂಡ ಅಗ್ನಿತತ್ವದ ಪ್ಲಾನೆಟ್ಸ್ ಈ ಅಗ್ನಿತತ್ವದ ಪ್ಲಾನೆಟ್ಸ್ ಕೆಲಸ ಮಾಡಿದಾಗ ಏನಾಯ್ತು ಜಲತತ್ವದ ಪ್ಲಾನೆಟ್ಸ್ ಬಲ ಕಳ್ಕೊಂಡ್ಬಿಡ್ತೀಗ ಅಲ್ವಾ ಅಗ್ನಿತತ್ವ ಜಾಸ್ತಿ ಆಯಿತು ಜಲತತ್ವ ಬಿಸಿ ಆಯಿತು ಆವಿಯಾಗಿ ಹೋಯ್ತೀಗ ಸೊ ಅದರ ಮುಖಾಂತರ ಏನಾಯ್ತು ಈಗ ಎಲ್ಲಿ ಹಣಕಾಸು ಬರಬೇಕು ಅದು ಬರೋದಿಲ್ಲ ನಿಮಗೆ ವೆರಿ ಸಿಂಪಲ್ ಏನು ಇಲ್ಲ ಸಮಸ್ಯೆ ರೈಟ್ ಆಗಿ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಅಪ್ಪ ಸೊ ಹಣಕಾಸು ಬರೋದಿಲ್ಲ ಎಲ್ಲಿಂದ ಬರುತ್ತೆ ಹಣ ಈಗ ಅಲ್ವಾ ನಿಮ್ಮಲ್ಲಿ ಅಷ್ಟು ಕೋಪ ಇದೆ ನಿಮ್ಮಲ್ಲಿ ಅಷ್ಟು ಅಹಂ ಇದೆ ಅಲ್ವಾ ಯಾರೂ ಇಲ್ಲ ನಿಮ್ಮ ನಿಮ್ಮ ಹಾಗೆ ಯಾರೂ ಇಲ್ಲ ಅನ್ನೋ ಒಂದು ಭಾವನೆ ಇದೆ ನಿಮ್ಮಲ್ಲಿ ಮನೆಯಲ್ಲಿ ಯಾರ ಮಾತನ್ನು ಕೇಳಲಿಕ್ಕಿಲ್ಲ ಯಾರಿಗೂ ರೆಸ್ಪೆಕ್ಟ್ ಮಾಡಲಿಕ್ಕೇನೇ ಇಲ್ಲ ಅಲ್ವಾ ಹಾಗೆ ಅಗ್ನಿತತ್ವ ವಿಪರೀತ ಜಾಸ್ತಿ ಅಗ್ನಿತತ್ವ ಜಾಸ್ತಿ ಆದಾಗ ಜಲತತ್ವಕ್ಕೆ ಪೆಟ್ಟು ಬಿದ್ದೇ ಬೀಳ್ತದೆ ಅಲ್ವಾ ಈಗ ಜಲತತ್ವ ಬಲೆ ಅಗ್ನಿತತ್ವವನ್ನು ನಾಶ ಮಾಡುತ್ತೆ ವಿಷಯ ಹೌದು ಬಟ್ ಅಲ್ಲಿ ಜಲತತ್ವವನ್ನು ಬರಲಿಕ್ಕೇ ಬಿಡಲಿಲ್ಲ ಅಂದರೆ ಏನು ಮಾಡ್ತೀರಿ ಈಗ ಅಲ್ವಾ ಅಂಥ ಪ್ಲಾನೆಟ್ ಯಾವುದು ಚಂದ್ರನು ಬರಲ್ಲ ಶುಕ್ರನು ಬರಲ್ಲ ನಿಮ್ಮಲ್ಲಿ ಅಂತ ಪ್ಲಾನೆಟ್ಸೇ ಕೆಲಸ ಮಾಡಲ್ಲ ಹಾಗೇನಾಯಿತು ಹಣಕಾಸಿಗೆ ಪ್ರಾಬ್ಲಮ್ ಆಯಿತು ಅದು ಬರುವ ಹಣವೂ ಪ್ರಾಬ್ಲಮ್ ಆಯಿತು ಅಥವಾ ನಿಮಗೆ ಖರ್ಚಿಗೆ ಬೇಕು ಹಣ ಅಲ್ಲಿ ಪ್ರಾಬ್ಲಮ್ ಆಯಿತು ಹಾಗಾದ್ರೆ ಇವತ್ತು ಏನು ಮಾಡಬೇಕಾಗತ್ತೆ ಇದೆಲ್ಲವನ್ನೊಂದು ಸೈಡಲ್ಲಿಟ್ಟು ಬಿಟ್ಟು ಆದಷ್ಟು ಡೌನ್ ಟು ಅರ್ತ್ ಆಗಿ ಹೋಗಬೇಕಾದಂತಹ ಅನಿವಾರ್ಯತೆ ಉಂಟು ನಿಮ್ಮಲ್ಲಿ ಆ ಕೂಲ್ನೆಸನ್ನು ಬೆಳೆಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಆಗ ಹೋಗಿ ನಿಮ್ಮಲ್ಲಿ ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಯಥ ಆಗಲ್ಲ 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 ನೀವು ಏನು ಬೇಕಾದರೂ ಪ್ರಯತ್ನ ಮಾಡಿ ಅಲ್ವಾ ನೀವೆಷ್ಟೇ ಪೂಜೆ ಮಾಡಿ ಎಷ್ಟೇ ಮಂತ್ರ ಪಠನ ಮಾಡಿ ಯಾವಾಗ ಈ ಒಂದು ವಿಚಾರದಲ್ಲಿ ನಿಮ್ಮ ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ ಅಲ್ಲಿವರೆಗೆ ಹಣಕಾಸು ನಿಮ್ಮನ್ನು ಬಂದು ಸೇರುವುದಿಲ್ಲ ಅದೇ ರೀತಿ ಕೆಲವರು ಇರ್ತಾರಲ್ವ ಏನು ಮಾಡ್ತಾರೆ ಯಾರು ಯಾರೋ ಹಣ ಕೊಡಲಿಕ್ಕೆ ಇರ್ತದೆ ಇವರು ಫೋನ್ ಮಾಡಿ ಧಮಕಿ ಆಗೋದು ಹಣ ಕೊಡ್ತೀವಲ್ಲವನ್ನ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಈಗ ಶುಕ್ರ ಒಂದಷ್ಟು ನಿಮ್ಮಿಂದ ದೂರ ಹೊರಟೋಗ್ತಾನೆ ಚಂದ್ರ ಒಂದಷ್ಟು ದೂರ ಹೊರಟೋಗ್ತಾನೆ ಯಾಕಂದರೆ ಅಲ್ಲಿ ಇಮೋಷನ್ಸೇ ಇಲ್ಲ ಅಲ್ಲಿ ಜಲತತ್ವನೇ ಆಕ್ಟಿವೇಟ್ ಆಗಿಲ್ಲ ನೀವು ಬರೀ ರ್ಯಾಶ್ ಮಾಡಿಕೊಂಡು ಕೇಳ್ತೀರಾ ಅಲ್ಲೂ ಆಗೇನಾದ್ರು ಮತ್ತೆ ಹಣಕಾಸು ಬರಲ್ಲ ನಿಮಗೆ ಇಂಥ ಬರೀ ರೈಟ್ ತಾನೆ ಸೊ ನೋಡ್ಕೊಳ್ಳಿ ಕೆಲವೊಮ್ಮೆ ಧಮಕಿ ಕೊಡದೆ ಹಣಕಾಸು ಬರೋದಿಲ್ಲ ವಿಷಯ ಬೇರೆ ಬಟ್ ಅದು ಕೊಡುವಾಗ ಕೂಡ ನಿಮಗೆ ಅದನ್ನು ನೋಡಿಕೊಂಡು ನೀವು ಅದನ್ನೆಲ್ಲ ಮಾತಾಡಬೇಕಾದಂತಹ ಅನಿವಾರ್ಯತೆ ಉಂಟು ಅಂದರೆ ಒಟ್ಟಾರೆ ನೋಡಲಿಕ್ಕೆ ಹೋದರೆ ಇವತ್ತು ಹಣಕಾಸು ಉಳಿಯೋದಿಲ್ಲ ಹಣಕಾಸು ಬರುವುದಿಲ್ಲ ನಮ್ಮನ್ನು ನೋಡಿದರೆ ಹಣಕಾಸು ಒಂದಷ್ಟು ದೂರನೇ ಓಡಿ ಹೋಗುತ್ತೆ ಇಂಥದ್ದೆಲ್ಲ ಕಂಪ್ ಪ್ಲೈಂಟ್ಸ್ ಇದ್ದಾಗ ನಾನು ಹೇಳಿದೆ ಸಣ್ಣ ಸಣ್ಣ ಟೆಕ್ನಿಕ್ಸನ್ನು ನೀವು ಫಾಲೋ ಮಾಡಿದಾಗ ಬೇರೆ ಏನು ಕೂಡ ಬೇಕಾಗಿಲ್ಲ ನಾರ್ಮಲಾಗಿ ನಿಮ್ಮ ಬಳಿಗೆ ಹಣ ಬರುತ್ತೆ ಯಾಕಂದರೆ ಜಲತತ್ವ ಹರಿದು ನಿಮ್ಮ ಬಳಿಗೆ ಬರಲೇಬೇಕು ಯಾಕಂದರೆ ನೀವು ಜಲತತ್ವಕ್ಕೆ ಕನ್ವರ್ಟ್ ಆಗಿಬಿಟ್ಟಿದ್ದೀರ ಜಲತತ್ವಕ್ಕೆ ಕನ್ವರ್ಟ್ ಆಗಿದ್ದಾಗ ಜಲತತ್ವದ ರಿಲೇಟೆಡ್ ಯಾವುದೆಲ್ಲ ಪ್ಲಾನೆಟ್ಸ್ ಉಂಟು ಅದರ ಆಟ್ರಿಬ್ಯೂಟ್ಸ್ ಏನುಂಟು ಅದೆಲ್ಲವೂ ಕೂಡ ನಮ್ಮ ಪಾಲಿಗೆ ಬರಲೇಬೇಕು ಅಂತೊಂಡು ಅದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಬರುತ್ತೆ ಅಲ್ವಾ ನೀವು ಈ ಕೋಟ್ಯಾಧೀಶರನ್ನು ಯಾರಿರ್ತಾರೆ ಮ್ಯಾನ್ ದೊಡ್ಡ ದೊಡ್ಡ ಮ್ಯಾನ್ ಯಾರು ಅವ್ರ ಥರ ಸ್ವಲ್ಪ ನೋಡಿ ಕಲಿಬೇಕಾಗುತ್ತೆ ಅವರನ್ನು ನೋಡಿ ಅವರ ಬಿಹೇವಿಯರ್ ಹೇಗಿರ್ತದೆ ಅವರು ಯಾವ ರೀತಿಯಾಗಿ ಮಾತಾಡ್ತಾರೆ ಅಲ್ವಾ ಹಣ ಹೇಗೆ ಮಾಡಿರ್ತಾರೆ ಹಣ ಯಾವ ರೀತಿಯಾಗಿ ಬಂದಿರ್ತದೆ ಇದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ನೀವು ಪ್ರಯತ್ನಂತು ಮಾಡಲೇಬೇಕಾಗುತ್ತೆ ಅಥವಾ ಮಾರ್ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆಗ ಕೂಡ ಗೊತ್ತಾಗುತ್ತೆ ಹಣಕಾಸು ಉಳಿಯುವ ಟೆಕ್ನಿಕ್ಸ್ ಏನಿರ್ತದೆ ಅಂತ ಓಕೆನಾ ಸೊ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಸೊ ಅರ್ಥ ಮಾಡ್ಕೊಳ್ಳಿ ಬಹಳ ಒಳ್ಳೆಯ ರಿಸಲ್ಟ್ ಇದ್ದರೆ ಪಾಲಿಗೆ ಬರಲಿ ಸ್ಟಾರ್ಟ್ ಆಗುತ್ತೆ ನಿಮಗೆ ನೀವು ಲೈಫಲ್ಲಿ ಎಂಜಾಯ್ ಅಂತ ಮಾಡಿಯೇ ಮಾಡ್ತೀರಾ ಅನಂತರ ಅನಾರೋಗ್ಯ ಉಂಟು ಆರೋಗ್ಯದ ಸಮಸ್ಯೆ ಉಂಟು ಬ್ಲಡ್ ಪ್ರೆಷರ್ ಉಂಟು ಶುಗರ್ ಉಂಟು ಉಂಟು ಅದೆಲ್ಲವೂ ಕೂಡ ಕಂಟ್ರೋಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲ ಯಾವಾಗ ಈ ಒಂದು ಟೆಕ್ನಿಕ್ಸನ್ನು ಸಣ್ಣ ಟೆಕ್ನಿಕ್ಸ್ ಫಾಲೋ ಮಾಡ್ತೀರಾ ಆ ಮೂಮೆಂಟಲ್ಲಿ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಬಹಳ ವಿಶೇಷವಾದ ಒಂದು ರಿಸಲ್ಟ್ ಬರುತ್ತೆ ಹಣಕಾಸು ನಿಮ್ಮ ಕೈಯಲ್ಲಿ ಉಳಿಯುತ್ತೆ ಬಹಳ ಚೆನ್ನಾಗಿರ್ತದೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ನೋಡಿ ಯಾವ ರೀತಿ ಎಲ್ಲ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ರೈಟ್ ಗೊತ್ತಾಯಿತು ನೆಕ್ಸ್ಟ್ ಬಂದ್ ಮೇಡಮ್ ಮಿಥುನ ಲಗ್ನದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ ಸೊ ಮಿಥುನ ಲಗ್ನ ಅಲ್ವಾ ಈ ಮಿಥುನ ಲಗ್ನ ಅಲ್ವ ನೈಸರ್ಗಿಕ ಜನ್ಮಗುಂಡಲಿಯ ಮೂರನೇ ಮನೆ ಅಲ್ವಾ ಅದನ್ನು ಪರಾಕ್ರಮ ಅಂತ ಕರಿತೇವೆ ಏನು ಪರಾಕ್ರಮ ಆ ಪರಾಕ್ರಮದ ಭಾವನೆ ನಿಮಗೆ ಆ ಪರಾಕ್ರಮದ ರಾಶಿನೇ ನಿಮಗೆ ಲಗ್ನವಾಗಿ ಬಂದುಬಿಟ್ಟಿದೆ ಹಾಗಾದರೆ ಸ್ವಲ್ಪ ಮಟ್ಟಿಗೆ ಜಗಳ ಗಂಟರು ಅಂತ ಹೌದು ನಿಮಗೆ ಕೋಪ ಅಂತೂ ವಿಪರೀತ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡುವೆಲ್ ಮೈಂಡ್ ಅಂತೂ ನಿಮ್ಮಲ್ಲಿ ಇದ್ದೇ ಇರ್ತದೆ ಅಲ್ವಾ ನೀವು ಶ ಶಾರ್ಟ್ ಆಗಿರ್ತೀರ ನೋಡಲಿಕ್ಕೆ ಅಲ್ವಾ ನಿಮ್ಮ ಹೈಟ್ ಏನು ತಕ್ಕ ಮಟ್ಟಿಗೆ ಶಾರ್ಟ್ ಆಗಿರ್ತದೆ ಹೆಚ್ಚಿನವ್ರದ್ದು ಇನ್ನು ಅದರ ಮೇಲೆ ಸೂರ್ಯನ ದೃಷ್ಟಿಯುಂಟು ಗುರುವಿನ ದೃಷ್ಟಿ ಉಂಟಾಗ ವಿಚಾರ ಬೇರೆ ಬಟ್ ನ ಇಲ್ಲಾಂದರೆ ನಿಮ್ಮ ನಿಮ್ಮ ಹೈಟ್ ಶಾರ್ಟ್ ಆಗಿ ಇರುವಂಥ ಸಾಧ್ಯತೆ ತೀರಾ ಜಾಸ್ತಿ ಒಳ್ಳೆ ಬಿಸ್ನೆಸ್ ಮೈಂಡ್ ಅಂತೂ ಇದ್ದೇ ಇರ್ತದೆ ಡುವೆಲ್ ಪರ್ಸನಾಲಿಟಿ ಇರ್ತದೆ ಚೆನ್ನಾಗಿ ಮಾತಾಡ್ತೀರಾ ಯಾರ ಜೊತೆ ಕೂಡ ಒಳ್ಳೆ ಚಾಟಿಂಗ್ ಮಾಡ್ತೀರಾ ನೀವು ಅದೆಲ್ಲ ನಿಮ್ಮಲ್ಲಿರುವಂಥ ಕೆಪಬಿಲಿಟಿ ಅಷ್ಟೇ ನಿಮಗೆ ಪರಾಕ್ರಮ ತಾನೇ ಅದು ಪರಾಕ್ರಮದ ರಾಶಿ ತಾನೇ ನಿಮಗೆ ಕೋಪ ಕೂಡ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರನ್ನು ನೋಡಿದರೂ ಕೂಡ ನಿಮಗೆ ಆಗೋದಿಲ್ಲ ಕೋಪ ಬರುತ್ತೆ ಯಾರು ಸ್ವಲ್ಪ ಏನಾದರೂ ಇರಿಟೇಷನ್ ಮಾಡಿದ್ರು ಒಳ್ಳೆ ಜಗಳಕ್ಕೇ ಇಳಿದು ಬಿಡ್ತೀರಾ ಇದೆಲ್ಲ ಒಂದು ಬ್ಯಾಡ್ ಸ್ವಭಾವ ಕೂಡ ಏನಿರ್ತದೆ ಆ ಮಿಥುನ ಲಗ್ನದಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿಯ ಎಲ್ಲ ಯಾವತ್ತಿದ್ರು ಕೂಡ ಅವರು ಕಂಟ್ರೋಲಲ್ಲಿ ಇರಬೇಕಾಗುತ್ತೆ ಬಟ್ ಕೆಲವೊಮ್ಮೆ ಇರುವುದಿಲ್ಲ ಅಂತ ಹೇಳಿದ್ರೆ ಅಂಥ ಒಂದು ಪರಿಸ್ಥಿತಿ ಇವರಿಗೆ ಯಾವತ್ತಿದ್ರು ಕೂಡ ಒಂದು ಜೋಡಿ ಬೇಕಾಗುತ್ತೆ ಇದು ದೊಡ್ಡ ವೀಕ್ನೆಸ್ ಇವರು ಇವ್ರ ಲೈಫಲ್ಲಿ ಜೋಡಿ ಇಲ್ಲದೆ ಇವರು ಹೋಗೋದೇ ಇಲ್ಲ ಮುಂದೆ ಓದುವಾಗ ಕೂಡ ಜೋಡಿ ಬೇಕು ಮಾರ್ಕೆಟಿಗೆ ಹೋದಾಗ ಜೋಡಿ ಬೇಕು ಏನೇ ಕೆಲಸ ಮಾಡೋದು ಜೋಡಿ ಬೇಕು ಜೋಡಿ ಅಂತೂ ಬೇಕಪ್ಪ ಜೋಡಿ ಇದ್ರೇ ಇವರು ಲೈಫ್ ಲೈಫಲ್ಲಿ ಸಕ್ಸಸ್ ಆಗೋದು ಕೂಡ ಮತ್ತು ಸಂತೋಷವಾಗಿರೋದು ಅನ್ಯಥಾ ಇರಲ್ಲ ಯಾರಾದರೂ ಒಟ್ಟಿಗೆ ಇರಲೇಬೇಕಾಗುತ್ತೆ ಅವರ ಒಂದು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಯಾರಾದರೂ ಜೋಡಿಯನ್ನು ಅವರಂತೂ ಮಾಡ್ಕೊಂಡಿರ್ತಾರೆ ಹೇಗೆ ಮದುವೆ ಆದ ನಂತರ ಹೇಗೂ ಇರುತ್ತೆ ಅದಕ್ಕಿಂತ ಮುಂಚೆ ಕೂಡ ಇರ್ತದೆ ಅಲ್ವಾ ಅಂಥ ಜೋಡಿಯನ್ನು ಮಾಡಿಕೊಂಡೇ ಹೋಗುವಂಥ ಯೋಗ ಇವ್ರ ಪಾಲಿಗೆ ಅಂತ ಇರ್ತದೆ ಅವರಿಗೆ ನಮ್ಮ ಮಿಥುನ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ರೈಟ್ ತಾನೆ ಸೊ ಇವರ ವೀಕ್ನೆಸ್ ಏನಿರ್ತದೆ ಜಗಳ ಮಾಡುವಂಥದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಜಗಳ ಕೇಳಿದು ಬಿಡ್ತಾರೆ ಅಲ್ವಾ ಮತ್ತೆ ಬೇಕಾದರೆ ಪಶ್ಚಾತ್ತಾಪಾಡ್ತಾರೆ ಒಂಥರ ನೋಡ್ಲಿಕ್ಕೆ ಹೋದರೆ ಪ್ರಬುದ್ಧತೆ ಅಂತ ಏನುಂಟು ಇವರಲ್ಲಿ ಇರುವುದು ಸ್ವಲ್ಪ ಕಡಿಮೆ ಪ್ರಬುದ್ಧತೆ ಇರುವುದಿಲ್ಲ ಕಚ್ಚಾ ನಾಲೆಜ್ ಇರ್ತದೆ ಪಕ್ಕಾ ನಾಲೆಜ್ ಇರುವುದಿಲ್ಲ ಕಚ್ಚಾ ನಾಲೆಜನ್ನು ಇಟ್ಕೊಂಡೇ ಹೋಗಿರ್ತಾರೆ ಅದಕ್ಕೋಸ್ಕರ ಪ್ರಾಥಮಿಕ ಹಂತದಲ್ಲೇ ಜಗಳ ಮಾಡಿಬಿಡ್ತಾರೆ ಆ ಒಳಗೆ ಆ ಒಂದು ವಿಷಯದ ಒಳಗೆ ಏನುಂಟು ಆ ವಿಷಯದ ಒಳಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಲ್ಲ ಆ ವಿಷಯ ಏನುಂಟು ಅದರಲ್ಲಿ ತಿಳ್ಕೊಳ್ಳುವಂತಹ ಒಂದು ಸಾಮರ್ಥ್ಯನೂ ಇಲ್ಲ ಜಗಳಕ್ಕೆ ಇಳಿದು ಬಿಡ್ತಾರೆ ಇಂಥ ಒಂದು ವೀಕ್ನೆಸ್ ಇವರಲ್ಲಿ ಇರುವುದನ್ನು ನೋಡ್ಕೊಳ್ಬೇಕು ಓಕೆ ಆನಂತರ ಓದಿನ ವಿಚಾರ ಟ್ಯಾಲೆಂಟೆಡ್ಗೆ ಸಂಬಂಧಪಟ್ಟಂತೆ ಆನಂತರ ಕಲೆಯ ವಿಚಾರ ಇವರಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರ್ತದೆ ಒಳ್ಳೆ ಕಲೆ ಕಲೆಯನ್ನು ಹೊಂದಿದ ಹೊಂದತಕ್ಕಂಥವ್ರಿಗೆ ಯಾವುದಾದ್ರೂ ಒಂದು ಕಲೆ ಇವರಲ್ಲಿ ಇದ್ದೇ ಇರ್ತದೆ ಅದರ ಜೊತೆಗೆ ಟ್ಯಾಲೆಂಟ್ ಅಂತೂ ಇದ್ದೇ ಇರ್ತದೆ ಒಳ್ಳೆ ರೀತಿಯಲ್ಲಿ ಓದು ಬರಹ ಮಾಡುವಂಥ ಯೋಗ ಭಾಗ್ಯ ಇವ್ರ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ ಅದೆಲ್ಲ ಪರವಾಗಿಲ್ಲ ಅಂತ ಹೇಳ್ತಾರೆ ಅದೆಲ್ಲ ಓಕೆ ಬಟ್ ಇವ್ರಿಗೆ ತುಂಬಾ ಸ್ಟಡಿ ಮಾಡಬೇಕಾಗುತ್ತೆ ತುಂಬಾ ಓದಬೇಕಾಗುತ್ತೆ ಎಲ್ಲ ನಾಲೆಜನ್ನು ಇಟ್ಕೊಳ್ಬೇಕಾಗುತ್ತೆ ಅಲ್ವಾ ಅದು ಟೆಕ್ನಿಕಲ್ ನಾಲೆಜ್ ಇರ್ಬೋದು ಆಧ್ಯಾತ್ಮದ ನಾಲೆಜ್ ಇರ್ಬೋದು ಯಾವುದೇ ನಾಲೆಜನ್ನು ಇಟ್ಕೊಳ್ಳಿಕ್ಕೆ ನೋಡಿ ಆಗೇನಾಗುತ್ತೆ ನಿಮ್ಮ ಲೈಫಲ್ಲಿ ಒಂಥರ ಅಂತ ಹೇಳ್ತಾರಲ್ವ ಅಂದರೆ ಆ ಒಂದು ಸುಖ ಅಂತ ನೋಡಿ ಅದು ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನೀವು ವಿಚಲಿತರಾಗುವುದಿಲ್ಲ ಸ್ಟೆಬಿಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಖುದ್ದು ನಿರ್ಣಯಗಳನ್ನು ತೆಗೆದುಕೊಳ್ತೀರಾ ಲೈಫ್ ತುಂಬ ಚೆನ್ನಾಗಿರ್ತದೆ ಎಂಜಾಯ್ ಮಾಡ್ತೀರಾ ಲೈಫಲ್ಲಿ ಪರವಾಗಿಲ್ಲ ಅಂತ ಹೇಳ್ದು ಓಕೆ ರೈಟ ಸೊ ಇದೊಂದು ಮಿಥುನ ಲಗ್ನದ ಪ್ರಾಥಮಿಕ ಹಂತದ ಕೆಲವು ಟೆಕ್ನಿಕ್ಸ್ ಅಂತ ಹೇಳ್ತೇನೆ ಮತ್ತು ಅದರ ಅವರ ಭವಿಷ್ಯ ಕೂಡ ಇದರಲ್ಲೇ ಅಡಕವಾಗಿರುವಂಥದ್ದಲ್ಲೂ ಅವರು ಎಷ್ಟು ಕಲಿತಾರೆ ಎಷ್ಟು ಹೈಯರ್ ಎಜುಕೇಷನ್ ಮಾಡ್ತಾರೆ ಅಷ್ಟು ಒಳ್ಳೆ ರೀತಿಯಲ್ಲಿ ಅವ್ರು ಬೆಳೀತಾ ಹೋಗ್ತಾರೆ ಬಹಳ ಚೆನ್ನಾಗಿರ್ತಾರೆ ಆಗ ಎಷ್ಟು ಪ್ರಬುದ್ಧತೆಗೆ ಒಳಗಾಗ್ತಾರೆ ಅಲ್ವ ಈಗ ಸಣ್ಣ ಮಗು ಇದ್ದಾಗ ಯಾವ ರೀತಿ ದೊಡ್ಡವರಾದಾಗ ಯಾವ ರೀತಿ ಆಗ್ತಾರೆ ಅದೇ ರೀತಿ ಇವರು ಯಾವ ಯಾವುದೇ ಸಮಯದಲ್ಲಿ ಕೂಡ ಪ್ರಬುದ್ಧತೆಯನ್ನು ಬೆಳೆಸ್ಕೊಳ್ತಾರೆ ಪ್ರಬುದ್ಧತೆ ಇವರು ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಒಳ್ಳೆ ರಿಸಲ್ಟನ್ನು ಇವರು ಪಡೀಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತೇಳಿ ಭಾಳ ಚೆನ್ನಾಗಿರ್ತದೆ ಭಾಳ ಒಳ್ಳೆ ಫೇವರೇಬಲ್ ರಿಸಲ್ಟ್ ಪಡ್ಕೊಳ್ಬೋದು ಇವರು ರೈಟ್ ತಾನೇ ಓಕೆ ಇದನ್ನು ಅರ್ಥ ಮಾಡ್ಕೊಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಈಗ ಇವ್ರಿಗೆ ಏನಾಗುತ್ತೆ ಇವರಿಗೆ ಹಣಕಾಸಿನ ವಿಚಾರದಲ್ಲಿ ಮಾತಾಡಿದಾಗ ನಮ್ಮ मित्र हणका विचार ತುಂಬ ಫೇವರೇಬಲ್ ಅಂತೂ ಖಂಡಿತ ಅಲ್ಲ ಹಣಕಾಸಿನ ವಿಚಾರಗಳು ಹಣಕಾಸಿನ ವಿಚಾರಗಳಲ್ಲಿ ಏನಾಗುತ್ತೆ ಎಲ್ಲೊಂದು ಕಡೆ ಬಂದ ಹಣವನ್ನು ಉಳಿಸಿಕೊಳ್ಳಲಿಕ್ಕೆ ಆಗದಂತಹ ವಿಚಾರಗಳಿರುತ್ತೆ ನಾನು ಹೇಳೋದಾದ್ರೆ ಇವರು ಹಣಕಾಸನ್ನು ಏನು ಮಾಡಬೇಕು ಭೂಮಿಯನ್ನು ಖರೀದಿ ಮಾಡಿರಬೇಕು ಹಣಕಾಸು ಬಂದ ತಕ್ಷಣ ಭೂಮಿಗೆ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಏನಾದರೂ ಮಾಡಬೇಕು ಭೂಮಿ ರಿಲೇಟೆಡ್ ಹಣಕಾಸನ್ನು ಇನ್ವೆಸ್ಟ್ ಮಾಡಿದರೆ ಡೆಫಿನೆಟಾಗಿ ಇವರು ರೂಪಾಯಲ್ಲಿ ಹಣಕಾಸು ಉಳಿಯುತ್ತೆ ಒಂದು ವೇಳೆ ನಾರ್ಮಲಾಗಿ ಎಲ್ಲೊಂದು ಕಡೆ ಹಣಕಾಸನ್ನು ಬ್ಯಾಂಕಲ್ಲಿ ಇಡ್ತೇನೆ ಅಂತ ಹೋದಾಗ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅಷ್ಟು ಸುಲಭದಲ್ಲಿ ಅಂದರೆ ನಿಲ್ಲಲಿಕ್ಕೆ ಬಿಡೋದಿಲ್ಲ ಯಾತೋ ತಾಯಿಯ ಹತ್ತಿರ ಕೊಡಿ ತಾಯಿಯ ಹೆಸರಿನಲ್ಲಿ ಖಾತೆಯನ್ನು ತೆರೆದು ಅದರಲ್ಲಿ ಹಣಕಾಸುಗಳನ್ನು ಜಮಾ ಮಾಡಿ ಅದು ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಡುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಸೊ ಅದನ್ನು ಬೇಕಾದರೆ ನೀವು ಮಾಡ್ಕೊಳ್ಬೋದು ಅಂತೇಳಿ ತುಂಬ ಚೆನ್ನಾಗಿ ವರ್ಕ್ ಆಗುವಂಥ ಇಲ್ಲಾಂದರೆ ಭೂಮಿ ರಿಲೇಟೆಡ್ ನೀವೇನಾದರೂ ಹಣವನ್ನು ಇನ್ವೆಸ್ಟ್ ಮಾಡಿದಾಗ ಮುಂದಿನ ದಿನಗಳಲ್ಲಿ ಫ್ಯೂಚರಲ್ಲಿ ನಿಮಗೇನಾಗುತ್ತೆ ಏನಾಗುತ್ತೆ ಆ ಒಂದು ಹಣಕಾಸು ಬಹಳಷ್ಟು ಭವಿಷ್ಯವನ್ನು ನಿರ್ಮಾಣ ಮಾಡುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದನ್ನು ಕೂಡ ನೀವು ಮಾಡಿ ನೋಡ್ಬೋದು ಜೊತೆಗೆ ತಾಯಿಯ ಹತ್ತಿರ ಕೊಟ್ಟು ಕೂಡ ಅಥವಾ ತಾಯಿಯ ತಾಯಿಯ ಹೆಸರಿನಲ್ಲಿ ಖಾತೆಯನ್ನು ತೆರೆದು ಅದರಲ್ಲಿ ಹಣ ಜಮಾ ಮಾಡಿದ್ರು ಕೂಡ ಏನಾಗುತ್ತೆ ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಭೂಮಿ ವಿಚಾರದಲ್ಲಿ ಕೂಡ ಹಣಕಾಸು ಬರ್ಬೋದು ಭೂಮಿ ವಿಚಾರದಲ್ಲಿ ಡೀಲ್ ಮಾಡಿ ಕೂಡ ಹಣಕಾಸು ಬರ್ಬೋದು ಅಥವಾ ನಿಮಗೆ ಪೈತ್ರಿ ಪೈತ್ರಿಕ ಸಂಪತ್ತು ಅಂದರೆ ನಿಮಗೆ ಅನ್ಸೆಸ್ಟಸ್ ಪ್ರಾಪರ್ಟಿ ಮುಖಾಂತರ ಕೂಡ ನಿಮಗೆ ಲಾಭ ಬರ್ಬೋದು ಹಣಕಾಸು ಬರ್ಬೋದು ಇದೆಲ್ಲ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂತೂ ಡೆಫಿನೆಟಾಗಿ ಇದ್ದೇ ಇಲ್ಲಾಂದರೆ ಜಾಗ ಮಾರಿ ಕೂಡ ಹಣಕಾಸು ಬರ್ಬೋದು ಅಲ್ವಾ ನಿಮ್ಮ ಹಿರಿಯರು ಜಾಗ ಮಾಡಿಟ್ಟಿದ್ದಾರೆ ನಿಮಗೆ ಬೇಕಾಗಿಲ್ಲ ಈಗ ಅರ್ಜೆಂಟ್ ಇದು ಮಾರ್ಬೇಕು ಅದರ ಮುಖಾಂತರ ಕೂಡ ನೀವು ಹಣಕಾಸನ್ನು ಮಾಡ್ಬೋದು ಮಾರ್ಬೋದು ಅಂತ ಒಂದು ಇಂಡಿಕೇಶನ್ ಇರ್ತದೆ ಇನ್ನು ಕೆಲವೊಮ್ಮೆ ನಿಮಗೆ ಯಾರಿಗಾದರೂ ಟ್ಯೂಷನ್ ಕೊಡೋದು ಪ್ರಾಥಮಿಕ ಹಂತದಲ್ಲಿ ಟ್ಯೂಷನ್ ಕೊಡುವಂಥದ್ದು ಸಣ್ಣ ಮಕ್ಕಳಿಗೆ ಪ್ರಾಥಮಿಕ ಟ್ಯೂಷನ್ ಕೊಡುವಂಥದ್ದು ಅದರಲ್ಲಿ ಹಣಕಾಸನ್ನು ಮಾಡ್ಬೋದು ಅಥವಾ ಕೆಲವೆಲ್ಲ ಈ ಪ್ರಾಡಕ್ಟ್ಸ್ ಬರ್ತದಲ್ವಾ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತೆ ಅಂತಹ ಪ್ರಾಡಕ್ಟ್ಸನ್ನು ಮಾರೋದ್ರ ಮುಖಾಂತರ ಕೂಡ ನಿಮಗೆ ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ನೀವು ಹಾಲಿನ ಬಿಸ್ನೆಸ್ ಮಾಡಿದಾಗ ನೀರಿನ ಬಿಸ್ನೆಸ್ ಮಾಡಿದಾಗ ಅದರಿಂದ ಕೂಡ ಹಣಕಾಸು ಬರಲಿಕ್ಕೆ ಶುರುವಾಗುತ್ತೆ ನಿಮಗೆ ಸೊ ನೀವು ಏನು ಬೇಕಾದರೂ ಮಾಡ್ಬೋದು ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಆಗಿ ಕೊಟ್ಟೇ ಕೊಡ್ತದೆ ನಿಮ್ಗೆ ಬೇಕಾದರೆ ಜಾತಕವನ್ನು ತೋರಿಸಿ ಅದರಲ್ಲಿರುವಂತಹ ಚಂದ್ರನ ಪೊಸಿಷನ್ ಏನಿದೆ ಶುಕ್ರನ ಪೊಸಿಷನ್ ಏನಿದೆ ಗುರುವಿನ ಪೊಸಿಷನ್ ಏನಿದೆ ಇದನ್ನೆಲ್ಲ ನೋಡಿಕೊಂಡು ನೀವು ಒಂದು ಸ್ಟೆಪ್ಪನ್ನು ತೆಗೆದಾಗ ಏನಾಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಒಂದಷ್ಟು ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಮ್ಮಿಂದ ನಿಮ್ಮಿಂದ ಡೆಫಿನೆಟಾಗಿ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಒಂದು ವೇಳೆ ಧನಾಧಿಪತಿನೇ ಚೆನ್ನಾಗಿಲ್ಲ ಧನಾಧಿಪತಿ ಕೆಟ್ಟೋಗಿದ್ದಾನೆ ಧನಾಧಿಪತಿಗೆ ಕೇತುವಿನ ಸಂಯೋಗ ಬಂತು ಧನಾಧಿಪತಿಗೆ ಶನಿಯ ಸಂಯೋಗ ಬಂತು ಧನಾಧಿಪತಿ ಆರನೇ ಮನೆ ಅಧಿಪತಿಯ ಜೊತೆಗೆ ಸೇರ್ಕೊಂಡ್ಬಿಟ್ಟ ಅಷ್ಟಮಾಧಿಪತಿ ಜೊತೆಗೆ ಬಂದುಬಿಟ್ಟ ಆಗ ಹಣಕಾಸಿನ ವಿಚಾರದಲ್ಲಿ ಸ್ಟ್ರಗಲ್ ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರ ಎಲ್ಲೊಂದು ಕಡೆ ದುವ್ಯಾಲಿಟಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಇದನ್ನು ಅರ್ಥ ಮಾಡಿ ಕೊ ಇವರಿಗೆಲ್ಲ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗುವಾಗ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗುವಂತ ಯೋಗ ಭಾಗ್ಯ ಅಂತ ಖಂಡಿತ ಇದೆ ಅದೇ ಮೂಮೆಂಟ್ ಅಲ್ಲಿ ಏನಾದರೂ ಇವರು ಕಲಿತು ಆಯ್ತು ಅಂದಾಗ ಸಣ್ಣ ಸಣ್ಣ ಮಕ್ಕಳಿಗೆ ಟ್ಯೂಷನ್ ಕೊಡೋದ್ರ ಮುಖಾಂತರ ಕೂಡ ಸಣ್ಣ ಸಣ್ಣ ಮಕ್ಕಳನ್ನ ಬೆಳಿಲಿಕ್ಕೆ ಬೇಕಾಗಿ ಅವರಿಗೆ ಅನುವು ಮಾಡಿ ಕೊಡುವುದರ ಮುಖಾಂತರ ಕೂಡ ಹಣಕಾಸನ್ನು ಮಾಡಲಿಕ್ಕೆ ಸಾಧ್ಯತೆ ಅಂತೂ ಇವ್ರದ್ದು ಖಂಡಿತ ಉಂಟು ಅದನ್ನು ಪ್ರಯತ್ನ ಮಾಡಿದಾಗ ಅದಂತೂ ಬಂದೇ ಬರ್ತದೆ ಅದರ ಜೊತೆಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಪೀರಿಯಡ್ ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದ್ರೆ ಹಣಕಾಸಿನ ವಿಚಾರ ಬಿಟ್ಟರೆ ಬೇರೆ ವಿಚಾರ ಸಮಸ್ಯೆಗೆ ಸಮಸ್ಯೆಗಳೊಳಗಾಗಿರುತ್ತೆ ಇವರಿಗೆ ಆರೋಗ್ಯದ ಸಮಸ್ಯೆ ವಿಶೇಷ ರೀತಿಯಲ್ಲಿ ಕಾಡುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗುವಂಥ ಮೂಮೆಂಟಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಹಳಷ್ಟು ಬರುವಂಥ ಸಾಧ್ಯತೆಗಳು ಅದರ ಜೊತೆಗೆ ಯಾರ ಜೊತೆಯೂ ದುಷ್ಮಾನ ಆಗುತ್ತೆ ತೊಂದರೆ ಆಗುತ್ತೆ ತಾಯಿಯ ಒಡ ಹುಟ್ಟಿದವ್ರ ಜೊತೆ ಕೂಡ ದುಷ್ಮಾನ ಆಗುತ್ತೆ ಒಂದು ವೇಳೆ ಮದುವೆ ಆದರೆ ಡೆಫಿನೆಟಾಗಿ ಆ ಮದುವೆ ಅಷ್ಟು ಸುಲಭದಲ್ಲಿ ಮುಂದುವರಿದಿಲ್ಲ ಅದು ಡಿಸ್ಕನೆಕ್ಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರ್ತವೆ ಅಥವಾ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರ್ತದೆ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಯಾರೋ ಕರೆಯಲ್ಲಿ ಕಾಯ್ತಾ ಇದ್ದಾರೆ ಅವರನ್ನೊಮ್ಮೆ ಮಾತಾಡಿಸ್ಬೋಣ ಹಲೋ 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 ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ದಿರಮ್ಮ ಇಲ್ಲಿಂದ ನಾನು ಮಂಗಳೂರಿಂದ ಜಯಶ್ರೀ ಅಂತ ಸರಿ ಯಾರ ಬಗ್ಗೆ ತಿಳ್ಕೊಬೇಕು ತಾಯಿ ಗಂಡನ ಬಗ್ಗೆ ತಿಳ್ಕೊಳ್ಬೇಕು ಸರಿ ಅವರ ಹೆಸರು ಹುಟ್ಟಿದ ದಿನಾಂಕ ಕೇಳಿಮ್ಮ ಹೆಚ್ಚು ಚಂದ್ರ ಓಕೆ ಇಪ್ಪತ್ನಾಲ್ಕು ನಾಲ್ಕು ಸಾವಿರ ಜಮೀನೂರೇ ಕಟ್ಟು ಹ್ಞೂ ಸಮಯ ಹೇಳಿ ಗೊತ್ತಿಲ್ಲ ಓಕೆ ಸಮಯ ಗೊತ್ತಿಲ್ಲ ಜಾತಗೆ ಇಲ್ವಮ್ಮ ಅವ್ರದ್ದು ಇಲ್ಲ ಸರ್ ಮತ್ತೆ ಈ ಡೇಟ್ ಆಫ್ ಬರ್ತ್ ಕರೆಕ್ಟ್ ಅಂತ ನಿಮಗೆ ಗೊತ್ತಮ್ಮ ನಕ್ಷತ್ರ ಏನಾದರೂ ಗೊತ್ತಮ್ಮ ನಿಮಗೆ ಇಲ್ಲ ಸರ್ ಅದರ ನಿಮಗೆ ಏನು ಕೂಡ ಗೊತ್ತೇ ಇಲ್ಲ ರೈಟ್ ತಾನೇ ಹಾಂ ಓಕೆ ಒಂದಂತೂ ಅಮ್ಮ ಅಂತ ನಾನು ಒಂದು ಮಾತಂತೂ ಹೇಳ್ತೇನೆ ನಿಮಗೆ ಇಲ್ಲಿ ಏನಾಗುತ್ತೆ ಈಗ ಅವರ ಹೆಸರಿನ ಚಂದ್ರಶೇಖರ್ ಅಂತ ರೈಟ್ ತಾನೆ ಚಂದ್ರ ಓಕೆ ಚಂದ್ರ ಹಾಸು ಚಂದ್ರಶೇಖರ್ ಎನಿವೆ ಚಂದ್ರ ಅಂತ ಬಂದಿದ್ದಾನೆ ತಾನೇ ಚಂದ್ರ ಅಂತೂ ಇದ್ದಾನೆ ಅಲ್ಲಿ ರೈಟ್ ತಾನೇ ಚಂದ್ರ ಯಾವ ನೋಡಿ ಇದೇನಾಗುತ್ತೆ ಯಾವಾಗ ಈ ಹೆಸರನ್ನ ಇಟ್ಕೊಂಡು ಹೋಗ್ತಾರೆ ಚಂದ್ರ ಚಂದ್ರ ಹಾಸು ಚಂದ್ರಶೇಖರ್ ಏನು ತದ್ಬೇಕಾ ಸೊ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಅನುಭವಿಸ್ತಾರಂಥ ಇಂಡಿಕೇಶನ್ ಉಂಟಮ್ಮ ಅವರಿಗೆ ವಿಪರೀತ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗ್ಬೋದು ಮನೆಯಲ್ಲಿ ನೆಮ್ಮದಿಯನ್ನು ಕೊಡಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗ್ಬೋದು ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಏನು ಹೇಳ್ತಾರೆ ಗ್ರೋತ್ ಬಂದಿಲ್ಲ ಅಲ್ವಾ ನಮಗೆ ಹಿಸ್ಟೋರಿಕ್ ಕೂಡ ಅಭಿವೃದ್ಧಿ ಆಗಿಲ್ಲಪ್ಪ ನಾವು ಏನು ಮಾಡಬೇಕು ಗೊತ್ತಾಗೋದಿಲ್ಲ ಆ ನಂತರ ಕಾರ್ಯಕ್ಷೇತ್ರ ಏನು ಉಂಟಮ್ಮ ಅದು ಯಾವಾಗಲೂ ಕೂಡ ಫ್ಲಕ್ಷುವೇಷನಲ್ಲಿ ಅಂತ ಇಂಡಿಕೇಶನ್ ಕಳಿಸಣ ಅಮ್ಮ ರೈಟಾ ಹಾ ಒಂದು ಪ್ರಶ್ನೆ ಮಾಡಿ ನೀವು ಪ್ರಶ್ನೆ ಮಾಡಿ ಮೇನ್ ತಿಳ್ಕೊಳ್ಬೇಕಮ್ಮ ಅಮ್ಮ ಹೇಳಿ ಬಿಡಿ ತಾಯಿ ಅವರಿಗೆ ಅಂದ್ರೆ ಕರೆಕ್ಟ್ ಆಗಿ ಕೆಲಸ ಇಲ್ಲ ಇರೋದಿಲ್ಲ ಗ್ರೋತ್ ಹೌದು ಮತ್ತೆ ಈಗ ಅಂತ ಹೇಳಿದಮ್ಮ ನಾನು ಕಾರ್ಯಕ್ಷೇತ್ರ ಫ್ಲಕ್ಚುಯೇಷನ್ ಅಂತ ರೈಟಾ ಅಂದರೆ ಅದು ಒಂಥರ ವಿಚಲಿತವಾಗಿರ್ತದೆ ಕಾರ್ಯಕ್ಷೇತ್ರ ತುಂಬ ಚೆನ್ನಾಗಿರೋದಿಲ್ಲ ನೋಡಿಮ್ಮ ಇವ್ರಿಗೆ ಇರುವಂತಹ ಒಂದೇ ಒಂದು ರೆಮಿಡಿ ಅಂದರೆ ಬಹಳ ಒಳ್ಳೆ ರೆಮಿಡಿ ಅದು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅದಂದರೆ ವಿಶೇಷ ರೀತಿಯಲ್ಲಿ ಏನು ಮಾಡಬೇಕಂದ್ರೆ ಪ್ರತಿ ಮಂಗಳವಾರ ಮಂಗಳವಾರ ದಿವಸ ಒಂಬೈನೂರು ಗ್ರಾಮ್ ತೊಗರಿಬೇಳೆಯನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಯಾರಿಗಾದರೂ ದಾನ ಮಾಡಲಿಕ್ಕೆ ಹೇಳಿಮ್ಮ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತಮ್ಮ ಅವರಿಗೆ ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿಸಿಮ್ಮ ರೈಟಾ ಇದನ್ನು ಒಂಬತ್ತು ಮಂಗಳವಾರ ಮಾಡಬೇಕಮ್ಮ ಒಂಬತ್ತು ಮಂಗಳವಾರ ಇದನ್ನು ಮಾಡಬೇಕಮ್ಮ ಇದು ಒಳ್ಳೆ ರಿಸಲ್ಟನ್ನು ಇಲ್ಲ ಅಂದ್ರೆ ಮನೆ ಮಾಡಲಿಕ್ಕೂ ಬಿಡುವುದಿಲ್ಲ ಅದು ಮನೆ ಮಾಡಿದರೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸಾಲ ಸೋಲದಲ್ಲಿ ಬಿದ್ದು ಓದಾಡಬೇಕು ಯಾತೋ ಇವರು ಹಣವನ್ನು ತೆಗೆದುಕೊಂಡು ಒದಾಡಬೇಕು ಯಾತೋ ಇವರು ಹಣವನ್ನು ಕೊಟ್ಟು ಓದಾಡಬೇಕಮ್ಮ ಎರಡರಲ್ಲಿ ಒಂದು ಓದಾಡ್ಲಿಕ್ಕೆ ಅಂತೂ ಸಿಗುತ್ತಮ್ಮ ರೈಟಾ ಹಾ ಗೊತ್ತಾಯಿತೀಗ ರೈಟ್ ಆಗದೆ ನಾನು ಹೇಳಿದಂತ ಈ ಒಂದು ಸಣ್ಣ ರೆಮಿಡಿಯನ್ನ ನೀವು ಯಾವಾಗಲೂ ಫಾಲೋ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಆನಂತರ ಅದೇನು ಸಿಟ್ಟು ಬರುತ್ತಮ್ಮ ಅದೇನು ತೊಂದರೆ ಇರ್ತದೆ ಅದನ್ನೆಲ್ಲ ಶಾಂತವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಮ್ಮ ಮೆಡಿಟೇಷನ್ ಮಾಡಬೇಕು ಅಂಥ ವ್ಯಕ್ತಿಗಳನ್ನೇ ಆರಿಸಿಕೊಳ್ಬೇಕು ಅಂಥ ವ್ಯಕ್ತಿಗಳು ಅಂದರೆ ಸಮಾಜದಲ್ಲಿರುವಂತಹ ಒಳ್ಳೆ ವ್ಯಕ್ತಿಗಳು ಮತ್ತು ಪಾಸಿಟಿವ್ನೆಸ್ ಅಲ್ಲಿರುವಂಥ ವ್ಯಕ್ತಿಗಳನ್ನೇ ಚಾಯ್ಸ್ ಮಾಡಿ ಅವ್ರ ಇರಲಿಕ್ಕೆ ಪ್ರಯತ್ನ ಮಾಡಬೇಕು ಆಗ ನೋಡಿ ಲೈಫಲ್ಲಿ ಅದೆಷ್ಟು ಮಟ್ಟಿಗೆ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಇದೇವರಲ್ ತುಂಬ ಚೆನ್ನಾಗಿರ್ತದೆ ಖಂಡಿತ ಗೆದ್ದೇ ಗೆಲ್ತಾರಮ್ಮ ಒಳ್ಳೇದಾಗಲಿದ್ದಾ ರೈಟಾ ರೈಟ್ ಒಳ್ಳೇದಾಗಲಿಮ್ಮೆ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಬಂದುಬೇಡ ಸೊ ಏನು ಮಾಡೋಣ ಈಗ ನಮ್ಮ ಮಿಥುನ ಲಗ್ನದವರ ಬಗ್ಗೆ ಮಾತಾಡಿದೆ ಸೊ ಹತ್ತರಿಂದ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಮದುವೆ ಆಗಲಿಕ್ಕೆ ದಯವಿಟ್ಟು ಪ್ರಯತ್ನ ಮಾಡಬೇಡಿ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಹೆಣ್ಣು ಮಕ್ಕಳು ಏನಾದರೂ ಮಿಥುನ ಲಗ್ನದವರಾಗಿದ್ದೀರಾ ಟ್ವೆಂಟಿ ಟು ಟ್ವೆಂಟಿ ನೈನ್ ರನ್ನಿಂಗ್ ಆಗ್ತಾ ಉಂಟು ಮದುವೆಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಆಫರ್ ಬಂದಿದೆ ಅಥವಾ ವರ ಬಂದಿದ್ದಾನೆ ಅವ್ನು ಚೆನ್ನಾಗಿದ್ದಾನೆ ಅಲ್ವಾ ಈ ರೀತಿ ಥೋ ದಯವಿಟ್ಟು ಡಿಲೇ ಮಾಡಿ ಅಂತ ಹೇಳ್ತೇನೆ ಅನ್ಯಥ ಆಗಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮದುವೆ ವಿಚಾರದಲ್ಲಿ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿದೆ ಅಂದರೆ ಸಮಸ್ಯೆ ಕ್ರಿಯೇಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಒಂದು ವೇಳೆ ಏನು ಕ್ರಿಯೇಟ್ ಆಗಿಲ್ಲಪ್ಪ ಚೆನ್ನಾಗಿದೆ ಅಂದರೆ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ರೈಟ್ ತಾನೆ ಅಥವಾ ಎಲ್ಲಿಂದಾದರೂ ಒಂದು ಕಡೆಯಿಂದ ಸಮಸ್ಯೆ ಅಂತೂ ಬರಲಿದೆ ಅದಕ್ಕೆ ಇವರಿಗೆಲ್ಲ ಮದುವೆ ಮದುವೆ ಮೂವತ್ತರ ನಂತರ ಮಾಡೋದು ಅಥವಾ ಇಪ್ಪತ್ತಾರು ಇಪ್ಪತ್ತೇಳು ಕಳೆದ ನಂತರ ಮಾಡೋದು ಪರವಾಗಿಲ್ಲ ಅಂತ ಹೇಳ್ತಾನೆ ಸೊ ಒಂದು ಒಳ್ಳೆ ರಿಸಲ್ಟ್ ಅಂತೂ ಬರ್ಬೋದು ಅಂತ ಅಲ್ಲಿವರೆಗೆ ರಿಸಲ್ಟ್ ಅಷ್ಟು ಸುಲಭ ಅಂತೂ ಕೊಡ್ಲಿಕ್ಕೆ ಅದು ಬಿಡೋದಿಲ್ಲ ಅಂದರೆ ಯಾಕಂದರೆ ನೀವು ಯಾರ ಜೊತೆ ಮದುವೆ ಆಗಿ ಇಪ್ಪತ್ತರಿಂದ ಇಪ್ಪತ್ತೊಂದು ಒಂದು ನೋಡಿಕೊಳ್ಳಿಬೇಕಾದ್ರೆ ಯಾರ ಜೊತೆ ಮದುವೆ ಆಗ್ತೀರಾ ಅವರಿಂದ ಒಳ್ಳೆ ಪ್ರೀತಿಯನ್ನು ಪಡ್ ಿಕೊಳ್ಳಲಿಕ್ಕೆ ನಿಮ್ಮಿಂದಂತೂ ಸಾಧ್ಯ ಇಲ್ಲ ಇಷ್ಟವರಿಗೆ ನೀವೇನಾದರೂ ಮಿಥುನ ಲಗ್ನದವರೇ ಅಂತ ಇಟ್ಕೊಳ್ಳೋಣ ಅಥವಾ ಮಿಥುನ ರಾಶಿಯವರೇ ಅಂತ ಇಟ್ಕೊಂಡು ರಾಶಿ ಸ್ಟ್ರಾಂಗ್ ಆಗಿದೆ ಅಂತ ಇಟ್ಕೊಳ್ಳೋಣ ಓಕೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ನಿಮ್ಮ ಮದುವೆ ಆಗಿದೆ ಅಂತ ಇಟ್ಟುಕೊಳ್ಳೋಣ ನೀವು ನೋಡ್ಕೊಳ್ಳಿ ನಿಮ್ಮ ಸಂಗಾತಿಯಿಂದ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಇದೆಯಾ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾರ ನೋಡ್ಕೊಳ್ಳಿ ನಾ ಮಾಡೋಲ್ಲ ತಾನೆ ಅದ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಕಿರಿಕಿರಿ ತುಂಬ ಇರಿಟೇಷನ್ ಹಣಕಾಸಿನ ವಿಚಾರ ಸಮಸ್ಯೆಗಳು ಗೊತ್ತಿಲ್ಲ ಏನು ಮಾಡಬೇಕಂದ್ರೆ ಇಂಥ ಪರಿಸ್ಥಿತಿಯನ್ನು ಎದುರಿಸಿ ಎದುರಿಸ್ತೀರಿ ಯಾರು ನಮ್ಮ ಮಿಥುಲ್ ಲಗ್ನದವರು ಅದಕ್ಕೆ ಅದರಲ್ಲಿ ಮಿಥುನ್ ಲಗ್ನ ಹೆಣ್ಣು ಮಕ್ಕಳಾದರೆ ದಯವಿಟ್ಟು ಮದುವೆ ವಿಚಾರ ಡಿಲೇ ಮಾಡಿ ಅಂತ ಹೇಳ್ತಾನೆ ಅಲ್ವಾ ಕೆಲವರೆಲ್ಲ ತಂದೆ ತಾಯಿ ಒಂದು ಒಳ್ಳೆಯ ವರ ಬಂದ ಅವನು ಚೆನ್ನಾಗಿದ್ದಾನೆ ಅವನು ಹಾಗೆ ಅವನು ಹೀಗೆ ಅಲ್ವಾ ತೊ ಅದನ್ನು ಹೇಳಿ ಮದುವೆ ಮಾಡಲಿಕ್ಕೆ ಅಂತೂ ಹಾಕ್ತಾರೆ ಕೆಲವರೆಲ್ಲ ಹೆಣ್ಣು ಮಕ್ಕಳು ಪಾಪ ತಂದೆ ತಾಯಿಗೆ ನಾಳೆ ಕಷ್ಟ ಆಗಬಾರ್ದಪ್ಪ ನಮ್ಮಿಂದ ಯಾಕೆ ತೊಂದರೆ ಆಗಬೇಕಂದ್ರೆ ಮದುವೆಗೆ ಒಪ್ಪಿಕೊಳ್ತಾರೆ ಜಬರ್ದಸ್ತಿಯಾಗಿ ಅಲ್ವಾ ಅವ್ರಿಗೆ ಆ್ಯಕ್ಚುಲಿ ಮನಸ್ಸು ಇರೋದಿಲ್ಲ ಆದರೂ ಒಪ್ಪಿಕೊಳ್ತಾರೆ ಸೊ ಇಂಥದೆಲ್ಲ ಮದುವೆ ಏನೋದು ಸಕ್ಸಸ್ ಆಗೋದು ಸ್ವಲ್ಪ ಕಡಿಮೆ ಅಂತ ಹೇಳ್ತೇನೆ ಸಕ್ಸಸ್ ಆಗಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ ಅಲ್ವ ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ಎಲ್ಲಿವರೆಗೆ ಮನಸ್ಸಿಲ್ಲ ಅಲ್ಲಿವರೆಗೆ ಮದುವೆ ಮಾಡ್ಲಿಕ್ಕಂತೂ ದಯವಿಟ್ಟು ಹೋಗ್ಬೇಡಿ ಅವ್ರದ್ದು ಕೇಳಿಸ್ಕೊಳ್ಳಿ ಏನಪ್ಪ ಮದುವೆ ಮಾಡ್ಬೋದು ಈಗ ನೀನು ಮಾನಸಿಕವಾಗಿ ರೆಡಿ ಆಗಿದ್ಯಾ ಅಂತ ಅವ್ರು ಹೌದು ಅಂತ ಹೇಳಿದಾಗ ಓಕೆ ನೋ ಪ್ರಾಬ್ಲಮ್ ಯು ಕ್ಯಾನ್ ಪ್ರೊಸೀಡ್ ಓಕೆ ಅನ್ಯಥಾ ಪ್ರಾಬ್ಲಮ್ ಆಗ್ಬೋದು ರೈಟ್ ತಾನೇ ಓಕೆ ನಾನು ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಟೆಕ್ನಿಕಲ್ ಪಾಯಿಂಟ್ ಅಂತ ಹೇಳ್ತೇನೆ ಅನ್ಯತ ಎಲ್ಲ ಆದ ನಂತರ ಅಳುವುದಕ್ಕಿಂತ ಆಗದಿರುವುದೇ ಬೆಟರ್ ಓಕೆ ಗಂಡು ಮಕ್ಕಳಾದರೆ ಪರವಾಗಿಲ್ಲ ಅಂತ ಹೇಳಿದ್ರೆ ನೀವು ಪ್ರೊಸೀಡ್ ಆಗ್ಬೋದು ತೊಂದರೆ ಇಲ್ಲ ರೈತನೇ ಓಕೆ ಗೊತ್ತಾಯ್ತು ಈಗ ನೆಕ್ಸ್ಟ್ ಬಂದ ಮೇಲೆ ಈಗ ಗೊತ್ತಾಯಿತು ನಿಮಗೆ ಇವರಿಗೆ ಹಣಕಾಸಿನ ವಿಚಾರಗಳು ಹೇಗಿರ್ತವೆ ಅಂತ ಓಕೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಇರ್ಬೋದು ಹಣಕಾಸಿನ ವಿಚಾರ ಇಪ್ಪತ್ತರಿಂದ ಇಪ್ಪತ್ತು ಬಹಳ ಜಾಗೃತರಾಗಿರಬೇಕು ಹೆಲ್ತ್ ರಿಲೇಟೆಡ್ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಾದರೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರ್ತದೆ ಅವರಿಗೆ ಮಂತ್ಲಿ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರ್ತವೆ ಅವ್ರು ಕ್ಯಾರ್ ತಗೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ಅಂತ ಹೇಳ್ತಾರೆ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಗಂಡು ಮಕ್ಕಳು ಏನು ಮಾಡ್ತಾರೆ ವಿಶೇಷ ರೀತಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗಬೇಕಾದ್ರೆ ಯಾತೋ ಮನೆಯಿಂದ ದೂರ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಟ್ರಾವೆಲಿಂಗ್ ಮಾಡುವಂಥ ಯೋಗ ಇದೆ ಕಾರ್ಯಕ್ಷೇತ್ರನ ಬಾರಿ ಬಾರಿಗೂ ಬದಲಾವಣೆ ಮಾಡುವಂಥ ಒಂದು ಯೋಗ ಇದೆ ಕಾರ್ಯಕ್ಷೇತ್ರದಲ್ಲಿ ಚೇಂಜಸ್ ಮಾಡ್ತಾನೆ ಹೋಗ್ತಾರೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಸಾಧ್ಯ ಆದಷ್ಟು ಒಂದೇ ಕಾರ್ಯಕ್ಷೇತ್ರ ಇರಲಿಕ್ಕೆ ಅಂತೂ ಪ್ರಯತ್ನ ಮಾಡಿಪ್ಪ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡ್ತಾ ಇತ್ತು ಟ್ವೆಂಟಿ ಟು ಟ್ವೆಂಟಿ ನೈನ್ ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದರೆ ನಿಮಗೆ ಒಂಥರ ಏನು ಹೇಳ್ತಾರೆ ಅದು ನಿಮ್ಮ ಲೈಫಿಗೆ ಒಂದು ಫೌಂಡೇಶನ್ ಹಾಕುವಂಥ ಪೀರಿಯಡ್ ಕೂಡ ಹೌದು ಅದರ ಜೊತೆಗೆ ಅದು ಬಹಳಷ್ಟು ವಿಚಾರಗಳಲ್ಲಿ ಬುದ್ಧಿಯನ್ನು ಕಲಿಸುವಂಥ ಪೀರಿಯಡ್ ಕೂಡ ಆಗಿರುತ್ತೆ ಯಾಕಂದರೆ ಆ ಸಂದರ್ಭದಲ್ಲಿ ನೋಡ್ಕೊಳ್ಳಿ ನಿಮ್ಮ ರಿಲೇಷನ್ಶಿಪ್ ಇರ್ಬೋದು ನಿಮ್ಮ ಪ್ರೀತಿ ಪ್ರೇಮ ಇರ್ಬೋದು ನಿಮ್ಮ ಸ್ನೇಹಿತರಿರ್ಬೋದು ನಿಮ್ಮ ಎಜುಕೇಷನ್ ಇರ್ಬೋದು ನಿಮ್ಮ ಕಾರ್ಯಕ್ಷೇತ್ರ ಇರ್ಬೋದು ಅದೆಲ್ಲ ಎಷ್ಟು ಡಾಮಾಡ್ ಆಗಿರ್ತದೆ ನೋಡಿ ರೈಟ್ ಇದೀಗ ಗಂಡು ಮಕ್ಕಳೇ ಆಗಲಿ ಹೆಣ್ಣು ಮಕ್ಕಳೇ ಆಗಲಿ ನೀವು ಮಿಥುನ ಲಗ್ನದವ್ರಂತ ಇಟ್ಕೊಳ್ಳೋಣ ಒಂದು ಕೆಲಸಕ್ಕೆ ಹೋದರೆ ನೋಡಿ ನಿಮಗೆ ಸ್ಯಾಲ್ರಿ ತುಂಬ ಅಂತೂ ಸಿಗೋದಿಲ್ಲ ರೈಟ್ ತಾನೇ ಸ್ಯಾಲ್ರಿ ಕನಿಷ್ಠ ಮಟ್ಟದ ಸ್ಯಾಲ್ರಿ ಇರ್ತದೆ ರೈಟ್ ತಾನೇ ಕನಿಷ್ಠ ಮಟ್ಟದ ಸ್ಯಾಲ್ರಿಂದಲೇ ಮೇಲೆ ಬರಬೇಕು ನೀವು ಅಲ್ಲಿವರೆಗೆ ನಿಮಗೆ ಸಿಗೋದಿಲ್ಲ ಅದು ರೈಟ್ ತಾನೇ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಇಲೆವೆಂತ್ ಹೌಸ್ ಲಾರ್ಡ್ ಅಲ್ವಾ ಹನ್ನೊಂದೇ ಮನೆ ಅಧಿಪತಿ ಸ್ಟ್ರಾಂಗ್ ಆಗಿದ್ದಾನೆ ಅಂದಾಗ ವಿಷಯ ಬೇರೆ ರೈಟ್ ತಾನೇ ಅನ್ಯತೆ ಅಂದರೆ ಕನಿಷ್ಠ ಮಟ್ಟದ ಸ್ಯಾಲ್ರಿ ಸಿಗುತ್ತೆ ತುಂಬ ಸ್ಯಾಲ್ರಿ ಸಿಗಲಿಕ್ಕೆ ಬಿಡುವುದಿಲ್ಲ ಅಥವಾ ಕನಿಷ್ಠ ಮಟ್ಟದ ಸ್ಯಾಲ್ರಿ ಅಲ್ಲಿನೇ ಕೆಲಸ ಮಾಡ್ತೀರಿ ಅಂತ ಒಂದು ಇಂಡಿಕೇಷನ್ ಇರ್ತದಪ್ಪ ಸೊ ಬಟ್ ಅದನ್ನು ಮಾಡ್ಕೊಳ್ಬೇಕು ಯಾಕಂದರೆ ಮುಂದಿನ ದಿನಗಳಲ್ಲಿ ಅಸಾದಾಯಕವಾದಂಥ ಒಂದು ಪರಿಣಾಮ ನಿಮ್ಮ ಪಾಲಿಗೆ ಬರಲಿದೆ ಅದಕ್ಕೋಸ್ಕರ ಕನಿಷ್ಠ ಮಟ್ಟದಲ್ಲಿ ಇದ್ದಾಗ ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತವೆ ಒಮ್ಮೆಲೆ ಇಂತಿಷ್ಟೇ ಸ್ಯಾಲ್ರಿ ಬೇಕೋ ಹಾಗೆ ಬೇಕು ಹೀಗೆ ಬೇಕು ಅಂದಾಗ ಸ್ವಲ್ಪ ಮಟ್ಟಿಗೆ ತೊಂದರೆ ಕೂಡ ಆಗ್ಬೋದು ಯಾರೆಲ್ಲ ಜಾತಕದಲ್ಲಿ ಹನ್ನೊಂದೇ ಮನೆ ಅಧಿಪತಿ ಚೆನ್ನಾಗಿದ್ದಾನೆ ಹನ್ನೊಂದೇ ಮನೆ ಅಧಿಪತಿ ಮೇಲೆ ಗುರುವಿನ ದೃಷ್ಟಿ ಇದೆ ಹನ್ನೊಂದೇ ಮನೆ ಅಧಿಪತಿ ಗುರು ಜೊತೆಗೆ ಸೇರಿಕೊಂಡಿದ್ದಾನೆ ಆತನ ಪೊಸಿಷನ್ ತುಂಬಾ ಚೆನ್ನಾಗಿದೆ ಅಂದಾಗ ಓಕೆ ನೋ ಪ್ರಾಬ್ಲಮ್ ಆಗ ನಿಮಗೆ ಒಳ್ಳೆ ಸ್ಯಾಲ್ರಿ ಕೂಡ ಬರುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಕ್ರಿಯೇಟ್ ಆಗುತ್ತೆ ಅನ್ಯಥಾ ಅಷ್ಟು ಸುಲಭದಲ್ಲಿ ಒಳ್ಳೆ ಸ್ಯಾಲ್ರಿ ಬರುವಂಥ ಸಾಧ್ಯತೆಗಳು ತೀರಾ 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 ತೀರ ಕಡಿಮೆ ಅಂತೇಳಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕಾರ್ಯಕ್ಷೇತ್ರ ಬಾರಿ ಬಾರಿಗೂ ಬದಲಾವಣೆಗೊಳ್ಳುವಂಥದ್ದು ವಿದೇಶ ಪ್ರಯಾಣಕ್ಕೆ ಬೇಕಾಗಿ ಟ್ರೈ ಮಾಡುವಂಥದ್ದು ಎಲ್ಲವೂ ಕೂಡ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಒಳಗಡೆ ನಡೆಯುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತದೆ ನಮ್ಮ ಮಿಥುನ ಲಗ್ನದವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ತುಂಬ ಚೆನ್ನಾಗಿದೆ ಈ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಒಂದು ಒಂಬೈನೂರು ಗ್ರಾಮ್ ತಗೋ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮಂಗಳವಾರ ದಿವಸ ಯಾರಿಗಾದರೂ ದಾನ ಮಾಡಿ ಅದು ಒಳ್ಳೆಯ ರಿಸಲ್ಟನ್ನು ನಿಮಗೆ ಕೊಡುತ್ತೆ ಅಂತ ಹೇಳ್ತೇನೆ ಅದರ ಜೊತೆಗೆ ಆದಷ್ಟು ನಿಮಗೇನು ಕೋಪಿಷ್ಟರಾಗಿರ್ತೀರ ನಿಮಗೆ ವಿಪರೀತ ಕೋಪ ಬರುತ್ತೆ ನಿಮಗೆ ವಿಪರೀತ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಏನೋ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ತೀರ ಆಗ ಆ ಕೋಪವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಮೆಡಿಟೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಗುರು ಹಿರಿಯರ ಸೇವೆಯನ್ನು ಮಾಡಿ ಅಂತ ಹೇಳ್ತೇನೆ ಆ ಮೂಮೆಂಟಲ್ಲಿ ನೋಡಿ ಲೈಫಲ್ಲಿ ಯಾವ ರೀತಿಯಾದ ಬದಲಾವಣೆಗಳನ್ನು ಕಾಣಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಎಲ್ಲಿವರೆಗೆ ನಾವು ಚೇಂಜಸ್ ಆಗೋದಿಲ್ಲ ಅಲ್ಲಿವರೆಗೆ ಯಾವುದು ಕೂಡ ಚೇಂಜಸ್ ಆಗೋಲ್ಲ ಅಲ್ವಾ ಮನ ಪರಿವರ್ತನೆ ಪೂರ ಜಗ ಪರಿವರ್ತನೆ ಮನ ಪರಿವರ್ತನೆ ಇಲ್ಲ ಜಗ ಪರಿವರ್ತನೆ ಇಲ್ಲ ಅಲ್ಲೂ ಅದಕ್ಕೆ ಮನಸ್ಸನ್ನೇ ಪರಿವರ್ತನೆ ಮಾಡ್ಕೊಳ್ಬೇಕಾದ ಅನಿವಾರ್ಯತು ನಮ್ಮ ಮಿಥುನ್ ಲಗ್ನದವ್ರಿಗಂತೂ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಪೀರಿಯಡಲ್ಲಿ ವಿಶೇಷ ರೀತಿಯಲ್ಲಿ ಮನ ಪರಿವರ್ತನೆ ಬೇಕಾಗುತ್ತೆ ಆ ನಂತರನೇ ಹೋಗಿ ಅವರಿಗೆ ಬಹಳ ಒಳ್ಳೆಯ ರಿಸಲ್ಟನ್ನು ಲೈಫಲ್ಲಿ ಪಡ್ಕೊಳ್ಳಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂದರೆ ಅನ್ಯಥ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು ರೈಟ್ ತಾನೇ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ನಾವು ಮನಸ್ಸು ಮಾಡಿದರೆ ಆ ಲೈಫನ್ನು ಎಷ್ಟು ಬೇಕಾದ್ರೂ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು ರೈಟ್ ತಾನೇ ಬಟ್ ನಮಗೇನಾಗುತ್ತೆ ಒಂದು ಕಡೆ ಈ ಅಹಂ ಬಂದು ಕೋಪ ವಿಪರೀತ ರೀತಿ ಜಾಸ್ತಿ ಮನೆಯಲ್ಲಿ ಇರಿಟೇಷನ್ ಅಲ್ವಾ ನಿಮ್ಗೆ ಯಾವಾಗ ಹಣಕಾಸಿನ ಸಮಸ್ಯೆ ಬರುತ್ತಲ್ಲೋ ಇದು ಯಾರಿಗಾದರೂ ಕೂಡ ಯಾರಿಗೋ ಹಣಕಾಸಿನ ಸಮಸ್ಯೆ ಬರುತ್ತೋ ಸೊ ನಿಮ್ಮ ಮನೆಯಲ್ಲಿ ವಾಸ್ತು ಪ್ರಾಬ್ಲಮ್ ಉಂಟು ಅಂತಲೇ ಅರ್ಥ ಅದಕ್ಕೆ ಇರಬೇಕಾದಂಥ ಒಂದೇ ಒಂದು ನಿಯಮ ಅಂದರೆ ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಬಿಟ್ಟು ಎಲ್ಲ ಕಾಂಪ್ರಮೈಸ್ ಆಗಿರಬೇಕು ಜೊತೆಗೆ ಪ್ರೀತಿ ಪ್ರೇಮದಿಂದ ಮಾತಾಡಬೇಕು ಮೆಡಿಟೇಷನ್ ಮಾಡಬೇಕು ಮನೆಯನ್ನು ಕೂಲಾಗಿಡಲಿಕ್ಕೆ ಪ್ರಯತ್ನ ಮಾಡಬೇಕು ಎಷ್ಟು ಮನೆಯನ್ನು ತಣ್ಣಗಾಗಲಿಕ್ಕೆ ಪ್ರಯತ್ನ ಮಾಡ್ತೀರಾ ಎಷ್ಟು ಮನೆಯನ್ನು ಕೂಲಾಗಲಿಕ್ಕೆ ಪ್ರಯತ್ನ ಮಾಡ್ತೀರಾ ಆಗೇನಾಯ್ತು ಈಗ ನಿಮಗೆ ಹಣ ಹರಿದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಯಥ ಬರೋಲ್ಲ ಯಾರಿಗಾದರೂ ಪ್ರೊಮೋಷನ್ ಆಗಬೇಕು ಅಲ್ವಾ ಇನ್ನು ಕೆಲವರಿಗೆಲ್ಲ ಇನ್ಕ್ರಿಮೆಂಟ್ ಆಗಬೇಕು ಅಲ್ವಾ ಒಂದು ಒಳ್ಳೆ ಸ್ಯಾಲ್ರಿಯ ಸಂಬಳ ಒಳ್ಳೆ ಸ್ಯಾಲ್ರಿಯ ಒಂದು ನಿಮಗೆ ಜಾಬ್ ಸಿಗಬೇಕು ಅಥವಾ ಯಾರ ಹತ್ರನೂ ಹಣಕಾಸು ಬರಬೇಕು ಅಲ್ವಾ ಸೊ ಯಾತೋ ನಿಮ್ಮ ಮನೆ ವಾಸುವನ್ನು ಪ್ರಿಪೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಅಂತೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದರ ಜೊತೆಗೆ ನೀವೇನು ಮಾಡಬೇಕು ನೀವು ಆದಷ್ಟು ಕೂಲ್ ಆಗಿರಲಿಕ್ಕೆ ಪ್ರಯತ್ನ ಮಾಡಬೇಕು ಮನೆಯಲ್ಲಿ ಆ ಒಂದು ಶಾಂತತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು ಆ ಮೂಮೆಂಟಲ್ಲಿ ಡೆಫಿನೆಟ್ ಆಗಿ ನಿಮಗೆ ಆ ಒಂದು ಸೂರ್ಯ ಶುಕ್ರ ಮತ್ತು ಚಂದ್ರರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಹಣಕಾಸು ನಿಮ್ಮ ಬಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ನಿಮಗೆ ಗೊತ್ತಾಗ ಗುರು ಅಲ್ವಾ ಗುರು ಗುರು ಮಹಾರಾಜ ಏನು ಗುರು ಮಹಾರಾಜ ನಿಮ್ಮ ಇನ್ನರ್ ಪೀಸ್ ಇನ್ನರ್ ಪೀಸ್ ಅಂದರೆ ನಿಮಗೆ ಒಳಗಡೆ ಬರುವಂಥ ನಿಜವಾದ ಸಂತೋಷ ಏನು ಅದು ಬಂದು ಗುರು ರೈಟ ನಿಮ್ಮ ನಿಜವಾದ ಸಂತೋಷ ಏನು ಸಂತೋಷನ ಅನುಭವಿಸ್ತೀರಾ ಅದು ಬಂದು ಗುರು ಗುರು ಬಂದು ಎಲ್ಲಿ ಆಗ್ತಾನೆ ಗುರು ಬಂದು ಜಾತಕದ ನಾಲ್ಕನೇ ಮನೆಯಲ್ಲಿ ಫೋರ್ತ್ ಹೌಸಲ್ಲಿ ಹುಚ್ಚಾನ ಆಗ್ತಾನೆ ಅಂದರೆ ಲಗ್ನದಿಂದ ನಾಲ್ಕನೇ ಮನೆ ಕರ್ಕಟಕ ರಾಶಿಯಲ್ಲಿ ಹುಚ್ಚಾನ ಆಗ್ತಾನೆ ಯಾಕೆ ಆ ಕರ್ಕಾಟಕ ರಾಶಿ ಬಂದ ಇಮೋಷನಲ್ ಬೇಸ್ಡ್ ರಾಶಿ ಅದು ಅದು ಪಬ್ಲಿಕ್ಕಿಗೆ ಸಂಬಂಧಪಟ್ಟಂಥ ರಾಶಿ ಅದು ಎಷ್ಟು ನೀವು ಪಬ್ಲಿಕಿಗೆ ಹೆಲ್ಪ್ ಮಾಡ್ತೀರಾ ನಿಮ್ಮಿಂದ ಸಹಾಯ ಮಾಡ್ತೀರಾ ಅಥವಾ ಬೇರೆಯವರು ಸೇವೆಯನ್ನು ಆಗ ಗುರು ನಾಲ್ಕನೇ ಮನೆ ರಿಸಲ್ಟನ್ನು ಅನ್ನು ಕೊಡ್ತಾನೆ ಆತ ಉಚ್ಚ ಫಲವನ್ನು ಕೊಡ್ತಾನೆ ಯಾಕೆ ಯಾಕಂದ್ರೆ ಸ್ಯಾಟಿಸ್ಫೈಡ್ ಆಗಿಬಿಟ್ಟಿದ್ದಾನೆ ಆತ ಯಾಕಂದ್ರೆ ಆತ ಇರುವುದು ಇಮೋಷನ್ಸ್ ರಾಶಿಯಲ್ಲಿ ಆಗ ನಿಮಗೆ ಬೇಕಾದಷ್ಟು ಆತ ಪ್ರಾಸ್ಪರಿಟಿಯನ್ನು ಕೊಡಬಲ್ಲ ಈಗ ಅರ್ಥ ಮಾಡ್ಕೊಳ್ಳಿ ನಾವು ಕೋಪ ಮಾಡಿಕೊಂಡು ಏನಾಗುತ್ತೆ ಅಲ್ವಾ ಶಾಂತತೆಯನ್ನು ಮನಸ್ಸ ಮನದಲ್ಲಿ ಕದಡಿದರೆ ಏನಾಗುತ್ತೆ ಮನೆಯಲ್ಲಿ ಯುದ್ಧ ಭೂಮಿಯನ್ನೇ ನಿರ್ಮಾಣ ಮಾಡಿಕೊಂಡು ಏನಾಗುತ್ತೆ ಯುದ್ಧ ಭೂಮಿ ನಿರ್ಮಾಣ ಮಾಡ್ಕೊಂಡಾಗ ಏನಾಯಿತು ಮಂಗಳ ಅಲ್ವಾ ಮಂಗಳ ಮಂಗಳ ಅಂದರೆ ಕುಜ ಮಂಗಳ ಮಹಾರಾಜ ಆತ ಏನು ಮಾಡ್ತಾನೆ ನಾಲ್ಕನೇ ಮನೇಲಿ ನೀಚನಾಗಿಬಿಡ್ತಾನೆ ಓಕೆ ಸೊ ನೀವು ಮನೆಯಲ್ಲಿ ಯುದ್ಧ ಮಾಡಿಕೊಂಡಾಗ ನಾಲ್ಕನೇ ಮನೆ ನೀಚನಾದಾಗ ಮತ್ತೆ ಮನೆ ಕಟ್ಟಲಿಕ್ಕೂ ಇಲ್ಲ ಸಾಲ ಕಟ್ಟಲಿಕ್ಕೂ ಇಲ್ಲ ಮುಂದೆ ಹೋಗಲಿಕ್ಕಿಲ್ಲ ಆರೋಗ್ಯದ ಸಮಸ್ಯೆ ಅನುಭವಿಸಿ ಇವತ್ತು ಯಾಕೆ ಯಾರಿಗೆ ಎಲ್ಲರಿಗೂ ಕೂಡ ಶುಗರ್ ಪ್ರಾಬ್ಲಮ್ ಬರೋದು ಇದೇ ಒಂದು ಸಮಸ್ಯೆ ತಾನೇ ಶುಗರ್ ಪ್ರಾಬ್ಲಮ್ ಇಡೀ ದಿನ ಮನೆಯಲ್ಲಿ ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ತುಂಬಾ ಕಿರಿಕಿರಿ ಸೊ ಆಗ ಇಂಥ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ನಿಮ್ಮ ಪ್ಯಾಂಕ್ರೇಜ್ ಕೆಲಸ ಮಾಡ್ದೇ ನಿಲ್ಲಿಸಿಬಿಡ್ತದೆ ಅಲ್ವಾ ಯಾಕೆ ಯಾಕಂದರೆ ಶುಕ್ರನಿಗೆ ಅದು ಪ್ಯಾಂಕ್ರೇಜಲ್ಲಿ ಯಾವ ಆ ಪ್ಯಾಂಕ್ರಿಯಸ್ ಎಂಬ ಗ್ರಂಥಿಯಿಂದ ಯಾವ ರೀತಿಯಾದ ದ್ರವ ಸ್ರವಿಸಬೇಕಲ್ವ ನಿಮಗೆ ಅದನ್ನು ಇನ್ಸುಲಿನ್ ಅಂತ ಕರೀತಾರೆ ರೈಟ್ ಆ ಇನ್ಸುಲಿನ್ ಏನು ಬರಬೇಕು ನಿಮಗೆ ಅದು ಶುಕ್ರನಿಂದ ಬರುವಂಥದ್ದು ಅಲ್ವಾ ಎಲ್ಲ ಗ್ರಂಥಿಗಳು ಕೂಡ ಶುಕ್ರನಿಂದಲೇ ಆಕ್ಟಿವೇಟ್ ಆಗಿರುವಂಥದ್ದು ಬಟ್ ಅದು ಕೂಡ ನಿಮ್ಮ ಪ್ಯಾಂಕ್ರಿಯಸ್ ಕೂಡ ಈಗ ನಿಮಗೆ ಶುಕ್ರನನ್ನು ಬರಲಿಕ್ಕೆ ನೀವು ಆಸ್ಪದನೆ ಕೊಡಲಿಲ್ಲ ನೀವು ಪ್ರತಿ ಬಾರಿ ಜಗಳ ಮನೆಯಲ್ಲಿ ಅಲ್ವಾ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿಪರೀತ ಜಾಸ್ತಿ ಮಾತಾಡಿದರೆ ಕೋಪ ಬರುತ್ತೆ ನಿಮಗೆ ಹೆಂಡತಿ ಮಾತಾಡಿದ್ರೆ ಆಗೋದಿಲ್ಲ ಗಂಡ ಮಾತಾಡಿದ್ರೆ ಗ ಯಾರು ಮಾತಾಡಿ ಯಾಕಂದರೆ ಹಣಕಾಸಿನ ಸಮಸ್ಯೆ ಉಂಟು ನಿಮಗೆ ಹಾಗೇನದು ಶುಗರ್ ಪ್ರಾಬ್ಲಮ್ ಬಂತೀಗ ಏನು ಮಾಡ್ತೀರಾ ಅಲ್ವ ನೀವೀಗ ನಿಮ್ಮ ಪ್ರಶ್ನೆ ಏನಿರ್ತದೆ ಹಣಕಾಸು ಇದ್ದವರಿಗೆ ಶುಗರ್ ಪ್ರಾಬ್ಲಮ್ ಉಂಟಲ್ಲಪ್ಪ ಹಣಕಾಸು ಇದ್ದವ್ರಿಗೆ ಶುಗರ್ ಪ್ರಾಬ್ಲಮ್ ಜಾಸ್ತಿ ಇದೆ ಯಾಕಂದರೆ ಅವರಿಗೆ ಅಹಂ ಜಾಸ್ತಿ ಇರ್ತದೆ ರೈಟಾ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಹಣಕಾಸು ಹೇಗೆ ಬಂದಿರ್ತದೆ ಯಾಕಂದರೆ ಹಣೆ ಬರಹ ಚೆನ್ನಾಗಿರ್ತದೆ ಅವರ ಹಿಂದಿನ ಜನ್ಮದ ಒಂದು ಕರ್ಮ ಚೆನ್ನಾಗಿರ್ತದೆ ಅದಕ್ಕೆ ಅವರು ಕೋಪ ಮಾಡಿಕೊಂಡು ಕೂಡ ಹಣಕಾಸು ಬಂದಿರ್ತದೆ ಮುಂದೆ ಮಾತ್ರ ಅನುಭವಿಸ್ತಾರೆ ಅದನ್ನು ಯಾತೋ ಹಾಸ್ಪಿಟಲ್ಗೆ ಹಾಕ್ತಾರೆ ಯಾತೋ ಯಾರಿಗೆ ಬಿಟ್ಟು ಹೋಗಬೇಕಾಗುತ್ತೆ ಅಷ್ಟೇ ಬೇರೆ ಏನು ಕೂಡ ಇಲ್ಲ ಓಕೆನಾ ಅರ್ಥ ಮಾಡ್ಕೊಳ್ಳಿ ನೀವು ನೀವು ಇವತ್ತು ನಾವು ಗಳಿಸಿದಂಥ ಹಣದಿಂದ ಒಂದು ಒಳ್ಳೆಯ ಲೈಫನ್ನು ಪಡ್ಕೊಳ್ಬೇಕು ಪ್ರತಿದಿನ ಎಂಜಾಯ್ ಮಾಡಬೇಕಂದ್ರೆ ನಿಮಗೆ ಆ ರೀತಿ ಕರ್ಮದ ಫಲ ಇರಬೇಕು ಅಂದರೆ ಓಕೆ ಇಲ್ಲಾಂದರೆ ನಿಮ್ಮ ಹಣ ಯಾರು

ಓಕೆ ಪರವಾಗಿಲ್ಲ ಪ್ರವೀಣ್ ಓಕೆ ನೋಡಿ ಇದು ಜಾತಕ ಏನು ಹೇಳುತ್ತಮ್ಮ ಅದೇ ಹೇಳಿಬಿಡ್ತೇನೆ ನಿಮಗೆ ಓಕೆನಾ ರೈಟ್ ಅವರಿಗೆ ನೋಡಿ ಈಗ ಸದ್ಯಕ್ಕೆ ಗುರು ದೇಶ ನಮ್ಮ ಓಕೆನಾ ಏನು ಗುರು ದೇಶ ಈ ಜಾತಕ ಗುರು ಗುರು ಬಂದು ಈ ಜಾತಕಕ್ಕೆ ಪಂಚಮಾಧಿಪತಿ ಓಕೆ ಪಂಚಮಾಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿದ್ದಾನೆ ಕುಂಭರಾಶಿಯಲ್ಲಿದ್ದಾನೆ ಬಟ್ ಉಚ್ಚ ಫಲವನ್ನಂತೂ ಕೊಟ್ಟೆ ಕೊಡ್ತಾನೆ ಗುರು ಗುರುವಿನ ಇದ್ದಾನೆ ಪರವಾಗಿಲ್ಲ ಅಂತ ಹೇಳ್ತೇನೆ ಓಕೆನಾ ಏನು ಇದು ಒಳ್ಳೆ ಅನ್ನು ಕೊಡ್ತಾನೆ ನಾನು ಹೇಳ್ತೀನಿ ಇಲ್ಲ ಅಂತ ರೈಟ್ ತಾನೆ ಓಕೆನಾ ತುಂಬ ಒಳ್ಳೆ ರಿಸಲ್ಟ್ ಅಂತೂ ಅವ್ರಿಗೆ ಬರ್ತಾ ಇಲ್ಲ ಈಗ ಯಾಕಂದರೆ ಅವರಿಗೆ ನಲ್ವತ್ತರ ಸೀರೀಸ್ ನಡೀತಾ ಉಂಟು ಅಲ್ಲೇನಾಗುತ್ತೆ ಹೆಸರನ್ನ ಮೊದಲೇ ಅಂತ ಇಟ್ಕೊಂಡಿದ್ದಾರೆ ಅದರತ್ತೇನು ಲೈಫಲ್ಲಿ ತುಂಬಾ ಕಷ್ಟಪಡ್ಬೇಕಂತ ಕಷ್ಟ ಯಾಕೆ ಪಡ್ತಾರೆ ಗೊತ್ತಾ ಇವರೇನು ರೈಟ್ ವೇ ಅಲ್ಲಿ ಹೋಗಿರ್ತಾರೆ ಯಾರೋ ಬಂದು ಇವರ ದಾರಿಯನ್ನು ತಪ್ಪಿಸಿರ್ತಾರಮ್ಮ ಗೊತ್ತಾ ಅಮ್ಮ ಗೊತ್ತಮ್ಮ ನಿಮ್ಗೆ ಗೊತ್ತಿಲ್ಲ ಇವ್ರು ರೈಟ್ ವೇ ಅಲ್ಲಿ ಹೋದಾಗ ಬೇರೆಯವರು ಬಂದು ದಾರಿ ತಪ್ಪಿಸ್ತಾರಮ್ಮ ಇವ್ರದು ಅವ್ರಿಗೆ ಹೇಳಬೇಕು ನೀವು ಒಬ್ರೇ ಹೋಗಿ ಅಂತ ಒಬ್ಬರೇ ಹೋಗಿಪ್ಪ ಒಬ್ರೇ ಕೆಲಸ ಮಾಡಿ ಎಲ್ಲಾ ರೀತಿಯಲ್ಲಿ ಓಕೆ ಈಗ ನಿಮಗೆ ಗೊತ್ತಿಲ್ಲ ನಾನು ಅವನ ಕೆಲಸ ಮಾಡೋಣಮ್ಮ ನೀವು ಪ್ರಶ್ನೆ ಮಾಡಿ ತಾಯಿ ರೈಟಾ ಅವರ ಕಾರ್ ನೋವು ಸಡನ್ ನೋವು ಆಗಿದೆ ಕೆಲಸ ಮಾಡ್ತಾ ಇರ್ತಾರಲ್ಲ ರಿಯನ್ ತೊಂದರೆ ಆಗಿದೆ ಅಂತ ಕೇಳೋ ಆಂದಿದೈದು ಕಾಲ ಅದು ಡಾಕ್ಟರ್ ಗೆ ತೋರ್ಸಿ ತಾಯಿ ಬೆಳ ಆಗಲ್ಲ ಸಡನ್ ನ ನೋವ ಅದು ಡಾಕ್ಟರ್ ಗೆ ತೋರ್ಸಿ ಓಕೆನಾ ಬೇರೆ ಏನು ಮಾಡ್ಬೇಕಂತ ಪರವಾಗಿಲ್ಲ ಏನು ಬೇಡಮ್ಮ ಏನು ತೊಂದರೆ ಆಗಿಲ್ಲ ಸರಿಯಾಗಿ ಇದೆ ಅದು ಯಾಕಂದ್ರೆ ನಿಮಗೆ ವಿಷಯ ಗೊತ್ತಿಲ್ಲ ತಾನೆ ನಾನು ಹೇಳಿದ ವಿಷಯ ಏನುಂಟು ಅದು ನಿಮ್ಗೆ ಗೊತ್ತಿಲ್ಲ ಅಂತ ಇದು ಗೊತ್ತಿಲ್ಲ ಅಂತಾದಾಗ ನಿಮಗೆ ಬೇರೆ ಕೂಡ ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲಮ್ಮ ನೀವೇನು ಮಾಡಿ ಬರೇ ಡಾಕ್ಟ್ರಿಗೆ ಅದನ್ನು ತೋರಿಸಿಮ್ಮ ಒಳ್ಳೆ ರಿಸಲ್ಟ್ ಬರ್ತದೆ ಬೇಕಾದ ಒಂದು ಪ್ರಿಕಾಷನ್ ಕೊಡ್ತೀನಮ್ಮ ಏನು ಹೇಳಬೇಕಂದ್ರೆ ಸ್ನೇಹಿತರನ್ನು ನಂಬಲಿಕ್ಕೆ ಹೋಗಬೇಡಿ ಯಾರನ್ನು ಕೂಡ ಯಾರ ಜೊತೆ ಅದು ದೂರ ಇರಲಿಕ್ಕೆ ಪ್ರಯತ್ನ ಮಾಡಿ ಯಾವುದೇ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ ಅವ್ರಿಗೆ ಇಷ್ಟಂತೂ ಹೇಳಿಬಿಡಿಮ್ಮ ಆನಂತರ ಏನಾಗುತ್ತೆ ಅವ್ರಿಗೆ ಆರೋಗ್ಯದ ಸಮಸ್ಯೆ ಬರಬೇಕಂತ ಆಲ್ರೆಡಿ ಇಂಡಿಕೇಶನ್ ಉಂಟು ಉಂಟು ಬಟ್ ಅವರಿಗೆ ಸಣ್ಣ ಮಟ್ಟಿಗೆ ಬಂದಿದೆ ಅದೊಂದು ನಿವಾರಣೆ ಆಗುತ್ತಮ್ಮ ಬೇರೆ ಡಾಕ್ಟರ್ ಗೆ ತೋರಿಸಿ ಅದನ್ನು ಟ್ರೀಟ್ಮೆಂಟ್ ಪಡ್ಸ್ಕೊಳ್ಳಿ ಒಳ್ಳೆದಾಗಲಿತಾಯ ಸರಿ ಒಳ್ಳೆದಾಗ್ಲಿ ಹೋಗಿ ಬನ್ನಿ ಅಲ್ವಾ ಏನೇ ಕೇಳಿದ್ರು ಇಲ್ಲ ಗೊತ್ತಿಲ್ಲ ಅದು ಗೊತ್ತಿಲ್ಲ ನೀವು ಏನು ಮಾಡ್ತೀರಾ ಮತ್ತೆ ನಿಮ್ಮ ಗಂಡ ಏನು ನೀವು ಏನೇ ಗೊತ್ತಿಲ್ಲ ರೈಟ್ ತಾನೇ ಸೊ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಏನಿಲ್ಲ ಅಂತ ಅದರ ಅರ್ಥ ಏನಿದೆ ನೀವು ಪ್ರಿಡಿಕ್ಷನೇ ಮಾಡಬೇಡಿ ಅಂತ ರೈಟ್ ಐ ನೀವು ಪ್ರಿಡಿಕ್ಷನ್ ಮಾಡಬೇಡಿಪ್ಪ ಅದು ಹಾಗೇನೇ ಇರಲಿ ಕಾಲು ನೋವು ಉಂಟು ಅಷ್ಟೇ ಕಾಲು ನೋವು ಡಾಕ್ಟ್ರಿಗೆ ತೋರಿಸಿ ಅದು ಸರಿಯಾಗುತ್ತೆ ಅದರಲ್ಲಿ ಏನು ಸಮಸ್ಯೆ ಏನೇ ಇಲ್ಲ ರೈಟ್ ತಾನೇ ಓಕೆನಾ ನಾವೇಂದು ಏನಪ್ಪ ಮಾಡಲಿ ರೈಟ್ ತಾನೇ ದಯ ದಯವಿಟ್ಟು ಕಾಲ್ ಮಾಡುವಾಗ ನಿಮಗೆ ಸ್ವಲ್ಪ ನಿಮ್ಮ ನಿಮ್ಮ ಗಂಡನ ವಿಚಾರ ಹೆಂಡತಿ ವಿಚಾರ ಸ್ವಲ್ಪ ಗೊತ್ತಿದ್ರೆ ಕಾಲ್ ಮಾಡಿಪ್ಪ ನಿಮಗೆ ಗೊತ್ತೇ ಇಲ್ಲ ಅದರ ಅರ್ಥ ಏನಂದ್ರೆ ನೀವು ಅಲ್ಲಿ ಮನೆಯಲ್ಲಿ ಇಲ್ವಾ ಅವ್ರ ಜೊತೆಗೆ ರೈಟಾ ಇಂಥ ಪರಿಸ್ಥಿತಿ ಓಕೆ ಹಾಗೇನಾಗುತ್ತೆ ಬೇರೆ ಪರೀಕ್ಷನ್ ಮಾಡ್ಲಿಕ್ಕೇನು ಆಗಲ್ಲ ಬೇರೆ ಏನಾದರೂ ಒಂದು ಒಳ್ಳೆ ವಿಚಾರ ಹೇಳಿಕೊಡೋಣ ಒಂದು ಒಳ್ಳೆ ಪರಿಹಾರ ಹೇಳಿಕೊಡೋಣ ಆಗುವುದಿಲ್ಲ ಅಂತ ಹೇಳ್ದಲ್ವ ನೀವು ಗೊತ್ತಿಲ್ಲ ಅಂದಾಗ ನಾನಾದರೂ ಏನಪ್ಪ ಮಾಡಲಿ ಅಂತ ಬರಿ ಓಕೆ ಸೊ ಏನಿವೆ ಇರಲಿ ಸೊ ಏನು ಮಾಡೋಣ ಸೊ ನಾನು ಹೇಳಿದೆ ನಿಮಗೆ ಏನು ಮಾಡಬೇಕಂತಲ್ಲ ಹಣಕಾಸಿನ ವಿಚಾರಕ್ಕೆ ಅದೇ ರೀತಿ ನಮ್ಮ ಮಿಥುನ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಅವ್ರಿಗೆ ಎಲ್ಲ ಒಂದು ಕಡೆ ನಲ್ವತ್ತರಿಂದ ಸಾರಿ ಮೂವತ್ತರಿಂದ ಸಾರಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ನಾನು ಹೇಳಿದಂಥ ಈ ಕೆಲವು ಪ್ರಿಕಾಷನ್ಗಳನ್ನು ತೆಗೆದುಕೊಂಡಾಗ ಡೆಫಿನೆಟಾಗಿ ಒಳ್ಳೆ ರಿಸಲ್ಟ್ ಬರ್ತೇವೆ ಅವ್ರಿಗೆ ಪರವಾಗಿಲ್ಲ ಅದರ ಜೊತೆಗೆ ಒಂದು ಒಂಬೈನೂರು ಗ್ರಾಮ್ ತೊಗರಿ ಬೇಳೆಯನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿದಾಗ ಬಹಳ ಒಳ್ಳೆ ರಿಸಲ್ಟ್ ಬರ್ತದೆ ಮೆಡಿಟೇಷನ್ ಮಾಡ್ಕೊಳ್ಬೇಕು ಮನೆಯಲ್ಲಿ ಬಹಳ ಶಾಂತತೆಯನ್ನು ಕಾಪಾಡ್ಕೊಳ್ಳಿಕ್ಕೆ ಅಂತೂ ಮಾಡಬೇಕು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಫೇವರಬಲ್ ರಿಸಲ್ಟ್ ಬರುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿ ರಿಸಲ್ಟ್ ಇರ್ತವೆ ನಿಮಗೆ ರೈಟ್ ತಾನೆ ಓಕೆನಾ ನೆಕ್ಸ್ಟ್ ಬಂದ ಮೇಡಮ್ ಈಗ ಇವರಿಗೆ ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಗುತ್ತೆ ಸೊ ಪರವಾಗಿಲ್ಲ ಅಂತ ಹೇಳಿದ್ರೆ ಮೂವತ್ತರಿಂದ ಮೂವತ್ತೊಂಬತ್ತು ಬಟ್ ಇವ್ರದ್ದೊಂದು ವಿ ವೀಕ್ನೆಸ್ ಉಂಟು ಏನು ಗೊತ್ತಾ ಯಾರಾದರೂ ಪರಾಕ್ರಮಿ ವ್ಯಕ್ತಿಗಳು ಅಂದಾಗ ಯಾರೋ ಪರಾಕ್ರಮಿ ವ್ಯಕ್ತಿಗಳು ಅವನ ಎಲ್ಲೊಂದು ಕಡೆ ಸಮಾಜ ಸೇವೆ ಮಾಡ್ತಾ ಇದ್ದಾನೆ ಅವನು ದೊಡ್ಡ ಮಟ್ಟದಲ್ಲಿದ್ದಾನೆ ಅವ್ರ ರಾಜಕೀಯ ವ್ಯಕ್ತಿ ಅವ್ನು ಡಾಕ್ಟ್ರು ಅವನು ಇಂಜಿನಿಯರ್ ಅಥವಾ ಲೈಫಲ್ಲಿ ಏನಾದರೂ ದೊಡ್ಡ ಸ್ಟೇಜಲ್ಲಿರುವವರು ಅಥವಾ ದೊಡ್ಡ ಪರಾಕ್ರಮದಲ್ಲಿರುವವರು ಅಂತ ಇದ್ದರೆ ಇವರು ಹೋಗಿ ಅವರನ್ನು ಪ್ರೀತಿ ಮಾಡ್ತಾರೆ ಇದು ದೊಡ್ಡ ವೀಕ್ನೆಸ್ ಅಂತ ಹೇಳ್ತೇನೆ ಇವರಿಗೆ ಸಂಬಂಧಪಟ್ಟಂತೆ ಇದನ್ನು ನೋಡ್ಕೊಳ್ಬೇಕಾಗುತ್ತೆ ನೀವು ರೈಟ್ ಅಲ್ಲಿ ನೀವು ಆ ರೀತಿಯಾಗಿ ಬ್ಲೈಂಡಾಗಿ ಯಾರ್ದು ಪ್ರೀತಿ ಪ್ರೇಮದಲ್ಲಿ ಬೀಳೋದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಸೊ ಇದನ್ನು ನೆನ್ಪಿಟ್ಟುಗಳಿಗೆ ಪ್ರಯತ್ನ ಮಾಡಿ ಬಾಕಿ ಮೂವತ್ತರಿಂದ ಮೂವತ್ತೊಂಬತ್ತರ ಪೀರಿಯಡ್ ಏನುಂಟು ನಿಮಗೆ ಆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಬಹಳ ಒಳ್ಳೆಯ ರಿಸಲ್ಟನ್ನು ಕೊಡುವಂಥ ಒಂದು ಸಮಯ ಆಗಿರ್ತದೆ ಅದನ್ನು ಮೆನಿ ೇಷನ್ಗೆ ನೀವು ತರ್ಬೋದು ಅಥವಾ ಒಳ್ಳೆ ಕೆಲಸದಲ್ಲಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಕ್ರಿಯೇಟ್ ಆಗಿದೆ ಅದನ್ನು ಮಾಡ್ಕೊಳ್ಬೋದು ರೈಟ್ ತಾನೇ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಈಗೇನು ಮಾಡೋಣ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಓಕೆ ಸೊ ಅರ್ಥ ಮಾಡ್ಕೊಳ್ಳಿ ಅಲ್ವಾ ನಮ್ಮ ಇದು ಈಗ ಒಂದು ಒಡ ಹುಟ್ಟಿದವರು ಯಾರು ಇರ್ತಾರಲ್ಲ ಒಡ ಹುಟ್ಟಿದವರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೋದು ಒಡ ಹುಟ್ಟಿದವರು ಅಥವಾ ಒಡ ಹುಟ್ಟಿದವರು ಯಾರಾದರೂ ಬ್ಯಾಂಕಲ್ಲಿ ನೌಕರಿ ಮಾಡುವಂಥವ್ರು ಗೌರ್ಮೆಂಟ್ ಜಾಬ್ ಮಾಡುವಂಥವ್ರು ಇರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳಿ ಬಟ್ ನೋಡ್ಕೊಳ್ಬೇಕು ಸೂರ್ಯನ ಪೊಸಿಷನ್ ಏನುಂಟಂತ ಸೂರ್ಯ ಏನಿದ್ದಾನೆ ಅಷ್ಟಮದಲ್ಲಿದ್ದಾನೆ ಆರನೇ ಮನೆಯಲ್ಲಿದಾನೆ ಸೂರ್ಯನಿಗೆ ಯಾರದ್ದು ಕನೆಕ್ಷನ್ ಯಾರ್ದಿದೆ ರಾಹುವಿನ ಕನೆಕ್ಷನ್ ಇದೆಯಾ ಶನಿಯ ಕನೆ ಇದನ್ನು ನೋಡ್ಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ ಮೂವತ್ತರಿಂದ ಮೂವತ್ತೊಂಬತ್ತು ಯಾವ ರೀತಿಯಾಗಿ ನೀವು ಮುಂದುವರಿತೀರಿಂದ ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ ಕಾರ್ಯಕ್ಷೇತ್ರದಲ್ಲಿ ಮಾತ್ರ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ ಪ್ರೀತಿ ಪ್ರೇಮ ಎಲ್ಲ ಸಕ್ಸಸ್ ಆಗುವಂಥ ಯೋಗ ಭಾಗ್ಯ ಮೂವತ್ತರ ನಂತರ ನಿಮಗೆ ಕ್ರಿಯೇಟ್ ಆಗುತ್ತೆ ಇದೆಲ್ಲದರಲ್ಲೂ ಕೂಡ ನಿಮಗೆ ಆ ಒಂದು ಪೀರಿಯಡ್ ಏನುಂಟದು ಬಹಳ ಒಳ್ಳೆ ಅಚೀವ್ಮೆಂಟನ್ನು ಕೊಡುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಮೂವತ್ತರಿಂದ ಮೂವತ್ತೊಂಬತ್ತರ ಸಮಯದಲ್ಲಿ ಬಹಳ ಒಳ್ಳೆ ರಿಸಲ್ಟ್ ಬರ್ತದೆ ಪ್ರಯತ್ನ ಮಾಡಿ ನೋಡಬೇಕು ಬಟ್ ನಿಮ್ಮ ಲೈಫನ್ನು ನೀವು ಹೇಗೆ ಅದನ್ನು ಡಿವೈಡ್ ಮಾಡ್ಕೊಂಡಿರ್ತೀರ ಅಂದರೆ ಅದನ್ನು ಡೈವರ್ಟ್ ಮಾಡ್ಕೊಂಡಿರ್ತೀರಾ ಆ ಪ್ರೀತಿ ಪ್ರೇಮ ಅಂತ ಬಿದ್ದ ಮೇಲೆ ಓಕೆ ಪ್ರೀತಿ ಪ್ರೇಮ ಅಂತ ಬೀಳ್ತೀರಾ ಅಲ್ವಾ ಅದರಲ್ಲಿ ಕೂಡ ಏನಾಗುತ್ತೆ ನಿಮಗೆ ಒಂದಂತೂ ಸಾಕಾಗೋದಿಲ್ಲ ಪ್ರೀತಿ ಪ್ರೇಮ ಮಲ್ಟಿಪಲ್ ಪ್ರೀತಿ ಪ್ರೇಮದಲ್ಲಿ ಬೀಳ್ತೀರಾ ಯಾಕಂದರೆ ನಿಮ್ಮ ಲಗ್ನವೇ ಅದು ಏನಂತೂ ಡ್ಯಾಲಿಲಿ ಡ್ಯುವಾಲಿಟಿಗೆ ಸಂಬಂಧಪಟ್ಟಂತೂ ಅಲ್ವಾ ಎರಡೆರಡು ವಿಚಾರಗಳಿಗೆ ಸಂಬಂಧ ಅದಕ್ಕೋಸ್ಕರ ಹೋದರೆ ಡ್ಯುವಾಲಿಟಿ ಅಲ್ಲೊಂದು ಇಲ್ಲೊಂದು ರಿಲೇಷನ್ಶಿಪ್ ಅಲ್ಲೊಂದು ಸೊ ಇಂಥದ್ದೆಲ್ಲ ಮಲ್ಟಿಪಲ್ ರಿಲೇಷನ್ಶಿಪ್ಪನ್ನು ಇಟ್ಟುಕೊಂಡು ಹೋಗ್ತೀರಾ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಆಗ ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಖಂಡಿತ ಇರ್ತದೆ ಓಕೆ ಹಾಗಾದರೆ ನಮ್ಮ ಮಿಥುರ್ ಲಗ್ನದವರಿಗೆ ಈ ಮೂವತ್ತರಿಂದ ಮೂವತ್ತೊಂಬತ್ತರ ಪೀರಿಯಡ್ ಇಸ್ ದ ಮೋಸ್ಟ್ ಫೇವರಬಲ್ ಪೀರಿಯಡ್ ಅಂತ ಹೇಳ್ತೇನೆ ತುಂಬ ಒಳ್ಳೆ ರಿಸಲ್ಟ್ ಅಂತ ಬಂದೇ ಬರ್ತದೆ ಬಟ್ ಈ ಸಮಯದಲ್ಲಿ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು ಗುರು ಹಿರಿಯರನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಗುರು ಹಿರಿಯರನ್ನ ಬಹಳಷ್ಟು ಪ್ರೀತಿ ಮಾಡಬೇಕು ಬಹಳಷ್ಟು ಅವ್ರ ಜೊತೆಗೆ ಇರಲಿಕ್ಕೆ ಪ್ರಯತ್ನ ಮಾಡಬೇಕು ಇದೇ ಸಂದರ್ಭದಲ್ಲಿ ನಿಮಗೆ ಮದುವೆ ಆಗುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಮೂವತ್ತು ಮತ್ತು ಮೂವತ್ತೊಂಬತ್ತರ ಪೀರಿಯಡ್ ಏನು ಅದು ಮದುವೆ ಆಗುವಂಥ ಒಂದು ಪೀರಿಯಡ್ ಆಗಿರ್ತದೆ ಬಹಳ ಒಳ್ಳೆ ರೀತಿಯಲ್ಲಿ ಮದುವೆ ಕೂಡ ಆಗುತ್ತೆ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಕೂಡ ಮಾಡ್ಬೋದು ಪರವಾಗಿಲ್ಲ ಒಳ್ಳೆ ವರ ಅಥವಾ ಹುಡುಗ ಹುಡುಗ ಅಥವಾ ಹುಡುಗಿ ಬಂದು ಮದುವೆ ಒಂದು ಯೋಗ ನಿಮ್ಮ ಪಾಲಿಗೆ ಖಂಡಿತ ಇದೆ ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ನಾನು ಹೇಳ್ತೀನಲ್ಲ ನಿಮಗೆ ಮಿಥುರ ಲಗ್ನದವರು ಯಾರೇ ಇದ್ದರೂ ಕೂಡ ನಿಮ್ಮ ಜಾತಕವನ್ನು ತೆಗೆದು ನೋಡಿ ಮಿಥುರ ಲಗ್ನ ಉಂಟ ಅಂತ ನೋಡಿ ಮೂವತ್ತರಿಂದ ಮೂವತ್ತೊಂಬತ್ತು ನೋಡಿ ನಿಮಗೆ ಮದುವೆ ಅಂತ ಆಗಿರ್ತದೆ ಒಳ್ಳೆ ಕೆಲಸದಲ್ಲಿ ಹೋಗಿರ್ತೀರಾ ಟ್ರಾವೆಲಿಂಗ್ ಮಾಡಿರ್ತೀರಾ ಆ ಒಂದು ಆ ಉನ್ನತ ಮಟ್ಟ ಏನು ಆ ಮಟ್ಟದಲ್ಲಿ ನಿಮಗೆ ಬಂದೇ ಬಂದಿರ್ತದೆ ರೈತನೇ ಅದು ಬೇಡ ಅಂದರೆ ನೀವು ನಿಮ್ಮ ಕೈಯಿಂದಲೇ ಅದನ್ನು ಹೊಸಗಿ ಬಿಡಬೇಕು ಅಷ್ಟೇ ಬೇರೆ ಏನಿಲ್ಲ ಓಕೆ ಈ ಸಂದರ್ಭದಲ್ಲಿ ಪ್ರಿಕಾಷನ್ ಏನು ಬೇಕು ಗುರು ಹಿರಿಯರನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಕ್ಕ ಅಣ್ಣ ಗುರು ಹಿರಿಯರು ತಂದೆ ತಾಯಿ ಎಲ್ಲರ ಜೊತೆ ಕೂಡ ಒಂದು ಒಳ್ಳೆ ಬಾಂಧವ್ಯವನ್ನು ನೀವು ಮೇಂಟೈನ್ ಮಾಡಿದಾಗ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲೇ ಒಂದು ಜೀವನವನ್ನು ಕಟ್ಟುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬರಿಗೆ ಸ್ಟಾರ್ಟ್ ಆಗಿದೆ ಒಂದು ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ನಿಮ್ಮ ಜೀವನವನ್ನು ನೀವು ಕಟ್ಟಿಕೊಳ್ತೀರಾ ನಿಮ್ಮ ಜೀವನಕ್ಕೆ ಬೇಕಾದಂಥ ಒಂದು ಫೌಂಡೇಶನನ್ನು ಹಾಕುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂದು ಭಗವಂತ ಕೊಟ್ಟಿರ್ತಾನೆ ಅದನ್ನು ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಿರುವಂಥದ್ದು ಇಲ್ಲಿ ಯಾವುದೇ ಪ್ರಿಕಾಷನ್ ಬೇಕಾಗಿಲ್ಲ ಪ್ರಿಕಾಷನ್ ಬರೀ ಇಷ್ಟೇ ಬೇಕು ನಿಮ್ಮ ಗುರು ಹಿರಿಯರು ಯಾರಿರ್ತಾರೆ ಅವರನ್ನು ಪ್ರೀತಿ ಮಾಡುವಂಥದ್ದು ಅವರ ಸೇವೆಯನ್ನು ಮಾಡುವಂಥದ್ದು ಅವರ ಜೊತೆ ಕಾಂಪ್ರಮೈಸ್ ಮಾಡಿಕೊಳ್ಳುವಂಥದ್ದು ಎಲ್ಲರ ಜೊತೆ ತುಂಬ ಚೆನ್ನಾಗಿರುವಂಥದ್ದು ಇದು ಅಲ್ಟಿಮೇಟ್ ಆದಂಥ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತ ಹೇಳ್ತೇನೆ ಬೇಕಾದರೆ ಟ್ರೈ ಮಾಡಿ ನೋಡಿ ಮಿಥುನ ಲಗ್ನದ್ದು ಬೇಕಾದ್ರೆ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಮಿಥುನ ಲಗ್ನ ಅಂತ ಬರೆದಿದ್ರೆ ನಾನು ಹೇಳಿದಂಥ ಪ್ರಿಡಿಕ್ಷನಲ್ಲಿ ಇರಬೇಕಂದ್ರೆ ಇರಬೇಕಪ್ಪ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ನೀವು ಮದುವೆ ಆದ್ರಿ ಅಂತ ಇಟ್ಕೊಳ್ಳೋಣ ಇದೇ ಸಂದರ್ಭ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರು ವಿಶೇಷವಾಗಿ ಒಂದು ಪ್ರಾಪರ್ಟಿಯನ್ನು ಖರೀದಿ ಮಾಡ್ತಾರೆ ಒಂದು ಮನೆಯನ್ನು ಮಾಡ್ತಾರೆ ನೀವು ಮನೆಯಿಂದ ಅಂದರೆ ನಿಮ್ಮ ಅಕ್ಕ ಮತ್ತು ಮಾವನಿಂದ ದೂರ ಹೋಗಿ ಮನೆ ಮಾಡಿಕೊಂಡು ಇರುವಂಥ ಯೋಗ ಕೂಡ ಅಲ್ಲಿ ಕ್ರಿಯೇಟ್ ಆಗಿರ್ತದೆ ಅದು ಕೂಡ ವಿಶೇಷ ರೀತಿಯಲ್ಲಿ ಇರುವಂಥದ್ದು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ರೈಟ್ ತಾನೇ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿರುತ್ತೆ ಓಕೆ ಸೊ ಹಾಗಾದರೆ ಒಂದು ಒಂದೇ ಒಂದು ಪ್ರಿಕಾಷನ್ ತೆಗೆದುಕೊಳ್ಳೋದ್ರ ಮುಖಾಂತರ ಪರವಾಗಿಲ್ಲ ಓಕೆ ಅದೇ ಫೋರ್ಟಿ ಟು ಫೋರ್ಟಿ ನೈನ್ ಬಂದಾಗ ಅಲೋ ಮಿಥುರ್ ಲಗ್ನದವರಿಗೆ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಫೋರ್ಟಿ ಟು ನೈನ್ ಒಳ್ಳೆ ಪೀರಿಯಡ್ ಅಲ್ಲ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ವಾಹನದ ವಿಚಾರ ನಿಮ್ಮ ಪಾರ್ಟ್ನರ್ನ ಕೆಲಸದ ವಿಚಾರ ನಿಮ್ಮ ಒಡಹುಟ್ಟಿದವರ ಕುಟುಂಬದ ವಿಚಾರ ನಿಮ್ಮ ತಂದೆ ಆರೋಗ್ಯದ ವಿಚಾರ ಇದೆಲ್ಲವೂ ಕೂಡ ಇನ್ಫ್ಲೂಯನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲವೂ ಕೂಡ ಪ್ರಾಬ್ಲಮ್ಗಳಾಗಲಿ ಸ್ಟಾರ್ಟ್ ಆಗುತ್ತೆ ಓಕೆ ನಾ ಏನು ಮಾಡ್ತೀರ ಈಗ ಅಲ್ವಾ ಅದಕ್ಕೋಸ್ಕರ ಮಿಥುನ್ ಲಗ್ನದವರಿಗೆ ಫೋರ್ಟಿ ಟು ಫೋರ್ಟಿ ನೈನ್ನ ಒಂದು ಸೀರೀಸ್ ಏನು ನಡೀತದೆ ಅದು ಇಸ್ ಅ ವೆರಿ ಡಿಫಿಕಲ್ಟಿ ಪೀರಿಯಡ್ ಅಂತ ಹೇಳ್ತೇನೆ ತುಂಬಾ ಡಿಫಿಕಲ್ಟಿ ಪೀರಿಯಡ್ ಅವ್ರಿಗೆ ತುಂಬ ಚೆನ್ನಾಗಿ ಅದು ಹೋಗಲಿಕ್ಕೆ ಬಿಡೋದಿಲ್ಲ ನಿಮಗೆ ಯಾವತ್ತಿದ್ರೂ ಕೂಡ ಭೂಮಿ ವಿಚಾರ ಮನೆ ವಿಚಾರ ಸಮಸ್ಯೆ ಕ್ರಿಯೇಟ್ ಆಗಿಯೇ ಆಗ್ತದೆ ಅಲ್ಲಿ ಡಿಸ್ಪ್ಯೂಟ್ ಬಂದೇ ಬರ್ತದೆ ಕೋರ್ಟು ಕಚೇರಿ ಅಂತ ನಿಮ್ಗೆ ಅನುಭವಿಸಲೇಬೇಕಾದಂಥ ಅನಿವಾರ್ಯತೆ ಇರ್ತದೆ ನೀವು ಬಹಳ ಜಾಗೃತರಾಗಿ ಹೋಗಬೇಕಾದಂತಹ ಅನಿವಾರ್ಯತೆ ನೀವೇನು ಮಾಡ್ತೀರಾ ಈಗ ರೈಟಾ ಏನು ಮಾಡ್ತೀರಾ ಸೊ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ರೈಟ್ ತಾನೆ ಸೊ ಅಂತಹ ಡಿಸ್ಪ್ಯೂಟ್ ಆಗದಂತೆ ಪ್ರಯತ್ನ ಮಾಡಿ ರೈಟ್ ತಾನೆ ಈಗ ಕೆಲವೊಮ್ಮೆ ಏನಾಗುತ್ತೆ ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಏನೋ ಸಣ್ಣ ಜಾಗ ಅದೊಂದು ಒಂದು ಅರ್ಧಾಂಗುಲ ಜಾಗ ನಂದು ನಿಂದು ಇಲ್ಲೇ ಫೈಟಿಂಗ್ ಮಾಡುವವರು ಇರ್ತಾರೆ ದಯವಿಟ್ಟು ನಾನು ಹೇಳ್ತೀನಿ ಮಿಥುನ್ ಲಗ್ನದವರಿಗೆ ಯಾವುದೇ ಕಾರಣಕ್ಕೂ ಕೋರ್ಟ್ ಕಚೇರಿಗೆ ಹೋಗ್ಲಿಕ್ಕಂತೂ ಪ್ರಯತ್ನ ಮಾಡಿ ಇಲ್ಲಾಂದರೆ ನಿಮಗೆ ಹಾರ್ಟ್ ರಿಲೇಟೆಡ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಅಂತ ಹೇಳ್ತೇನೆ ರೈಟ್ ತಾನೆ ಸೊ ಈ ಪಾರ್ಟಲ್ಲಿ ಪ್ರಾಬ್ಲಮ್ ಬರ್ಬೋದು ನಿಮಗೆ ಕೋರ್ಟ್ ಕಚೇರಿಯಿಂದ ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ ಏನೆಲ್ಲ ಜಾಗ ಹಿರಿಯರಿಂದ ಬಂದಿದೆ ಅಥವಾ ಜಾಗದಲ್ಲಿ ಡಿಸ್ಪ್ಯೂಟ್ ಇದೆ ಅದನ್ನು ಕಾಂಪ್ರಮೈಸ್ ಮಾಡಿ ಕೊಂಡು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಅಲ್ವಾ ಇಲ್ಲಾಂದ್ರೆ ನೀವು ಕೋರ್ಟಿಗೆ ಹಾಕಿದ್ರೆ ಆ ಜಾಗದ ಸೊಲ್ಯೂಷನ್ ನೀವಿರುವಾಗುತ್ತಾ ನಿಮ್ಮ ಮಕ್ಕಳಿರುವಾಗುತ್ತಾ ಒಂದು ಕೂಡ ಗೊತ್ತಾಗಲ್ಲ ಬರೇ ವಕೀಲರಿಗೆ ಹಣ ಕೊಡ್ತಾ ಹೋಗಬೇಕೆ ಹೊರತು ಸೊಲ್ಯೂಷನ್ ಸಿಗೋದು ಕಷ್ಟ ಆಗುತ್ತೆ ಯಾಕಂದ್ರೆ ಅವರು ಅದನ್ನು ಹೇಳ್ಕೊಂಡು ಹೋಗ್ತಾನೆ ಇರ್ತಾರೆ ನಿಮಗಂತೂ ಬೇಕಾಗಿಲ್ಲ ಅವರಿಗಂತೂ ಅದು ಬೇಕು ಅವ್ರು ಅದನ್ನು ಹೇಳ್ಕೊಂಡು ಹೋಗ್ತಾನೆ ಇರ್ತಾರೆ ಏನು ಮಾಡ್ತೀರಾ ಈಗ ರೈಟಾನೆ ಅದಕ್ಕೋಸ್ಕರ ಒಳ್ಳೆ ಕಾಂಪ್ರಮೈಸ್ ಮಾಡ್ಕೊಂಡಾಗ ರೈಟ್ ಮಿಥುನ್ ಲಗ್ನದವ್ರಿಗೆ ಹೇಳ್ತಾ ಇದ್ದೀನಿ ಅವರು ಆ ಪಾರ್ಟಲ್ಲಿ ಅದು ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗುತ್ತೆ ಆ ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ನೀವು ಕಾಂಪ್ರಮೈಸ್ ಒಳ್ಳೆ ರಿಸಲ್ಟ್ ಕೊಡೋದು ಈ ಸಂದರ್ಭದಲ್ಲಿ ಏನಾಗುತ್ತೆ

ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಬರ್ಬೋದು ಅಕ್ಕಪಕ್ಕದ ಮನೆಯವರ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಬೋದು ನಿಮ್ಮ ಒಡ ಹುಟ್ಟಿದವರ ಮುಖಾಂತರನೇ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಒಡ ಹುಟ್ಟಿದವರೇ ನಿಮಗೆ ತಿರುಗಿ ನಿಲ್ಬೋದು ಅವರ ಕುಟುಂಬ ಜೀವನ ಕೂಡ ಸಮಸ್ಯೆ ಅಂತೂ ಇದ್ದೇ ಇರ್ತದೆ ತಂದೆ ಆರೋಗ್ಯ ವಿಶೇಷ ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಆಗುತ್ತೆ ನಿಮ್ಮ ತಂದೆ ನಲವತ್ತರಿಂದ ನಲವತ್ತೊಂಬತ್ತರಲ್ಲಿ ನಿಮ್ಮ ತಂದೆ ಇದ್ದಾಗ ಅವರ ಆರೋಗ್ಯ ನೋಡ್ಕೊಳ್ಳಿ ಅವರ ಆರೋಗ್ಯದಲ್ಲಿ ಭಾಳಷ್ಟು ಸಫರ್ ಆಗ್ತಾರೆ ಅಂತ ಒಂದು ಇಂಡಿಕೇಷನ್ ಇದೆ ನಿಮಗೇನು ಕಾರ್ಯಕ್ಷೇತ್ರದಲ್ಲಿ ಪ್ರಮೋಷನ್ ಆಗಬೇಕು ಅದು ನಿಂತು ಹೋಗುತ್ತೆ ಪ್ರೊಮೋಷನ್ ಆಗಲಿಕ್ಕೆ ಬಿಡುವುದಿಲ್ಲ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತದೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ ಅದು ಜೊತೆಗೆ ನಾನು ಹೇಳ್ತೀನಿ ನಿಮ್ಮ ಕ ನಿಮ್ಮ ಜಾಗದ ವಿಚಾರದಲ್ಲಿದ್ದಂಥ ಸಮಸ್ಯೆಗಳನ್ನು ನೀವೇನಾದರೂ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಮಾಡ್ಕೊಳ್ಳಿ ಸೊ ಎಲ್ಲ ಸಮಸ್ಯೆಯಿಂದ ಹೊರ ಶುರು ಮಾಡ್ತೀರ ಎಲ್ಲ ಸಮಸ್ಯೆಗಳಿಂದ ಹೊರ ಬರ್ತೀರ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆನಂತರ ಮಿಥುನ ಲಗ್ನದ್ದು ಇನ್ನೊಂದು ವೀಕ್ನೆಸ್ ಏನುಂಟಂದರೆ ತಾಯಿ ಜೊತೆಗೆ ತಾಯಿ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗದು ತಾಯಿ ಜೊತೆಗೆ ಜಗಳ ಮಾಡೋದು ತಾಯಿಯನ್ನು ತಾಯಿಯ ಮಾತನ್ನು ಕಡೆಗಣಿಸೋದು ಅಲ್ವಾ ಈ ರೀತಿಯಾಗಿರ್ತದೆ ಅಲ್ವಾ ನಮ್ಮ ಎದುರಿಗೆಲ್ಲ ಸರಿ ಇರ್ತಾರೆ ಬಟ್ ಅವರು ಜಗಳ ಮಾಡ್ಕೊಳ್ತಾ ಇರ್ತಾರೆ ಅಂಥ ಅಲ್ವಾ ತಾಯಿಯ ಮಾತನ್ನು ಕೇಳದೆ ಹೋಗುವುದು ಇದೆಲ್ಲ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ ಮಿಥುನ್ ಲಗ್ನದವ್ರಿಗೆ ಈಗ ನಲವತ್ತರಿಂದ ನಲವತ್ತೊಂಬತ್ತರಲ್ಲಿ ಹೇಳೋದಿಲ್ಲ ಅದು ಯಾವಾಗಲೂ ಕೂಡ ಇರುವಂಥದ್ದೇ ರೈತನೇ ಬಟ್ ನಲವತ್ತರಿಂದ ಏನಾಗುತ್ತೆ ಅಲ್ಲಿ ಮೋಸ ಹೋಗುವಂಥದ್ದು ಇರ್ತದೆ ಪ್ರಾಬ್ಲಮ್ ಕೂಡ ಇರ್ತದೆ ನಿಮ್ಮ ಒಡ ಹುಟ್ಟಿದವರು ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರೇ ಬಂದು ನಿಮಗೆ ಮೋಸ ಮಾಡಲಿಕ್ಕೆ ನೋಡ್ಬೋದು ಅಲ್ಲಿ ಮೋಸ ಅಂತೂ ಹೋಗಿ ಹೋಗ್ತೀರಾ ನೀವು ಅದು ಕೂಡ ದೊಡ್ಡ ಮಟ್ಟಿಗೆ ಮೋಸ ಹೋಗ್ತೀರಾ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಸಮೇತ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಕಾರ್ಯಕ್ಷೇತ್ರದಲ್ಲಿ ಏನು ಉನ್ನತ ಮಟ್ಟ ಬೇಕು ಆ ಸ್ಟೇಟಸ್ಗೆ ಹೋಗಬೇಕು ಅನ್ನೋ ವಿಚಾರದಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದು ಓಕೆನಾ ಅರ್ಥ ಇದೆ ಏನು ಮಾಡಬೇಕು ಪ್ರಿಕಾಷನ್ ತಗೊಳ್ಬೇಕು ಅಷ್ಟೇ ಬೇರೆ ಏನು ಕೂಡ ಮಾಡುವಂತಿಲ್ಲ ಪ್ರಿಕಾಷನ್ ಬೇಕು ನಿಮಗೆ ಯಾಕಂದರೆ ಸೂರ್ಯ ಆ ಮೂಮೆಂಟಲ್ಲಿ ಕೆಲಸ ಮಾಡಲ್ಲ ಸೂರ್ಯ ಆ ಮೂಮೆಂಟಲ್ಲಿ ತನ್ನ ಬಲವನ್ನು ಕಳ್ಕೊಂಡಿರ್ತಾನೆ ಸೂರ್ಯ ನಿಮ್ಮ ತರಡ ಸುಲಾಡಾತ ಮೂರನೇ ಮನೆ ಅಧಿಪತಿ ಪರಾಕ್ರಮ ಆತ ಆ ಪರಾಕ್ರಮವನ್ನೇ ಕಳ್ಕೊಂಡು ಅದಕ್ಕೇ ನಿಮ್ಮ ತಂದೆಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗೋದು ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗೋದು ಕಾರ್ಯಕ್ಷೇತ್ರದಲ್ಲಿ ಮುಂದುವರಲಿಕ್ಕೆ ಬಿಡುವುದಿಲ್ಲ ಸ್ಟೇಟಸ್ ಏನು ಅದು ಹಾಳಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಸ್ಟೇಟಸಲ್ಲಿ ನಿಮ್ಮನ್ನು ಹೋಗಲಿಕ್ಕೆ ಬಿಡೋದಿಲ್ಲ ಭೂಮಿ ವಿಚಾರ ಮನೆ ವಿಚಾರ ತೊಂದರೆ ಹಣಕಾಸಿನ ವಿಚಾರ ತೊಂದರೆ ಮೋಸ ಇದೆಲ್ಲ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾರೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದು ಇಷ್ಟೇ ಬೇರೇನು ಕೂಡ ಮಾಡಲಿಕ್ಕೆ ಇಲ್ಲ ಅಂತ ಹೇಳ್ತೀನಿ ಇನ್ನೂ ಬೇಕಾದ್ರೆ ನಿಮಗೆ ಈ ಸಮಸ್ಯೆಯಿಂದ ದೂರ ಬರಬೇಕು ಸಮಸ್ಯೆ ನಿವಾರಣೆ ಆಗಬೇಕಂದಾಗ ವಿಶೇಷವಾಗಿ ಮಿಥುನ್ ಲಗ್ನದವ್ರಿಗೆ ಹೇಳ್ತಾ ಇದ್ದೀನಿ ನೀವು ಶನಿವಾರದ ದಿವಸ ಸ್ವಲ್ಪ ಟೀ ಪೌಡರನ್ನು ನಿಮ್ಮ ಕೈಯಿಂದ ಬೇರೆಯವರಿಗೆ ದಾನ ಮಾಡಿದಾಗ ನಿಮ್ಮ ಕೈಯಿಂದ ಬೇರೆಯವರಿಗೆ ದಾನ ಮಾಡಿ ನಿಮ್ಮ ಕೈಯಿಂದ ಬೇರೆಯವರಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಅಂತ ಒಂದು ಇಂಡಿಕೇಷನ್ ಇರ್ತದೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ತುಂಬ ತುಂಬ ಫೇವರೇಬಲ್ ಆಗುತ್ತೆ ರೈಟ್ ತಾನೇ ಓಕೆನಾ ಗೊತ್ತಾಯಿತು ಅಂತ ಅಪ್ಪ ಮಿಥುನ್ ಲಗ್ನಕ್ಕೆ ಸಂಬಂಧಪಟ್ಟಂತೆ ರೈಟಾ ಓಕೆನಾ ಇನ್ನು ಇವರ ಇವರಿಗೆ ಪ್ರೀತಿ ಪ್ರೇಮ ಎಲ್ಲ ಇದ್ದೇ ಇರ್ತದೆ ಸೊ ಇವರೆಲ್ಲ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಸೊ ನೆನ್ಪಿಟ್ಕೊಳ್ಳಿ ಆನಂತರ ಯಾರಿಗೂ ಅಪಚಾರ ಅವಮಾನಗಳನ್ನು ಮಾಡಲಿಕ್ಕೆ ಅಂತ ಹೋಗಬೇಡಿ ಅಂತ ಹೇಳ್ತೇನೆ ನಿಮಗೆ ಒಂದು ಪಾರ್ಟ್ನರ್ ಅಂತ ಸಾಕಾಗೋದಿಲ್ಲ ಮಲ್ಟಿಪಲ್ ಪಾರ್ಟ್ನರನ್ನು ಇಟ್ಕೊಂಡು ಹೋಗ್ತಿರೋಂಥ ಒಂದು ಇಂಡಿಕೇಷನ್ ಇದೆ ಸೊ ನಿಮ್ಮ ಒಂದು ನಲವತ್ತರಿಂದ ನಲವತ್ತೊಂಬತ್ತು ಅದೆಲ್ಲವೂ ಕೂಡ ಹೊಡೆತದಿಂದ ಕೂಡ ಇಂಡಿಕೇಷನ್ ಇದೆ ಅದಕ್ಕೋಸ್ಕರ ನಲವತ್ತೈದು ನಲವತ್ತೊಂಬತ್ತು ಇಂಥದ್ದೆಲ್ಲ ಮಾಡಲಿಕ್ಕೆ ಹೋಗೋದು ನಲ್ವತ್ತರಿಂದ ನಲ್ವತ್ತು ಯಾವುದು ಪ್ರಿಕಾಷನ್ ಬೇಕು ನಿಮಗೆ ಅಥವಾ ಯಾರಾದರೂ ಬಂದು ಕಿವಿ ಉದ್ದಾರೆ ಇನ್ನೇನೋ ಮಾಡ್ತಾರೆ ಹಣ ಕೇಳ್ತಾರೆ ಅದೆಲ್ಲ ನಿಮಗೆ ಪ್ರಾಬ್ಲಮ್ ಇರ್ತದೆ ಸೊ ಅದರಲ್ಲೆಲ್ಲ ಪ್ರಿಕಾಷನ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಒಳ್ಳೆ ರಿಸಲ್ಟನ್ನು ಪಡಿಬೋದು ನೀವು ರೈಟ್ ತಾನೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಇನ್ನು ವಿದ್ಯೆ ವಿಚಾರ ಅದೆಲ್ಲ ಬೇಕಾಗಿಲ್ಲ ವಿದ್ಯೆ ಹೇಗೂ ಇರ್ತದೆ ನಿಮಗೆ ಪರವಾಗಿಲ್ಲ ನಾನು ಹೇಳ್ತೀನಿ ವೆರಿ ಟ್ಯಾಲೆಂಟೆಡ್ಡಾಗಿ ಹೋಗುವಂಥ ಯೋಗ ಬಾ ಒಂದು ಜೋಡಿ ಇಲ್ಲದೆ ನೀವು ಕಲಿಲಿಕ್ಕೆ ಅಂತೂ ಹೋಗೋದಿಲ್ಲ ನಿಮ್ಗೆ ಎಲ್ಲಿ ಹೋಗ್ಬೇಕಾದ್ರೆ ಒಂದು ಜೋಡಿ ಅಂತೂ ಬೇಕೇ ಬೇಕು ಇನ್ನು ನಿಮ್ಮ ಒಂದು ಆರೋಗ್ಯದ ವಿಚಾರಕ್ಕೆ ಬಂದಾಗ ಏನಾಗುತ್ತೆ ಆರೋಗ್ಯ ಕೆಲವೊಮ್ಮೆ ಹೇಗಿರ್ತದೆ ಅಂದ್ರೆ ನಿಮಗೆ ನಾನು ಹೇಳೋದಾದರೆ ಆರೋಗ್ಯ ಫೈಂಡ್ ಔಟ್ ಆಗೋದಿಲ್ಲ ಕೆಲವೊಂದು ಬಾರಿ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆದರೆ ಅದು ಫೈಂಡ್ ಔಟ್ ಆಗಲ್ಲ ಬಹಳಷ್ಟು ಖರ್ಚು ಮಾಡಬೇಕಾಗುತ್ತೆ ಕೆಲವೆಲ್ಲ ಇಕ್ವಿಪ್ಮೆಂಟ್ ಮುಖಾಂತರ ನಿಮ್ಮ ಆರೋಗ್ಯದ ಸಮಸ್ಯೆಯನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಕೆಲವೊಮ್ಮೆ ಮನೋಜನ್ಯ ಆರೋಗ್ಯದ ಸಮಸ್ಯೆ ಇರುತ್ತೆ ಮನೋಜನ್ಯ ರೋಗವಿರುವುದರಿಂದ ಕೂಡ ಏನಾಗುತ್ತೆ ಅದು ಫೈಂಡ್ ಔಟ್ ಆಗೋಲ್ಲ ಈಗ ತುಂಬ ಜನ ಇರ್ತಾರಲ್ಲ ಯಾಕೋ ಹೊಟ್ಟೆನೋ 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 ಅಂತ ಇರ್ತಾರೆ ಏನೋ ಸ್ಕ್ಯಾನಿಂಗ್ ಮಾಡ್ತಾರೆ ಅದು ಮಾಡ್ತಾರೆ ಏನು ಕೂಡ ಫೈಂಡ್ ಔಟ್ ಆಗಲ್ಲ ಆಕ್ಚುಲಿ ಪ್ರಾಬ್ಲಮ್ ಇಲ್ಲಿ ಇರ್ತದೆ ಓಕೆನಾ ಈ ಮೈಂಡಲ್ಲಿ ಪ್ರಾಬ್ಲಮ್ ಇರ್ತದೆ ಮನೋಜನ್ಯ ರೋಗವಿರ್ತದೆ ಅದಕ್ಕೋಸ್ಕರ ಹೊಟ್ಟೆ ನೋವಿನ ಸಮಸ್ಯೆಯನ್ನು ಅನುಭವಿಸ್ತಾನೆ ಇರ್ತಾರೆ ಇದನ್ನೇ ಸರಿ ಮಾಡಿಟ್ಕೊಂಡು ಎಲ್ಲ ಸರಿಯಾಗಿದೆ ಅದೇ ರೀತಿ ಇವರಿಗೂ ಕೂಡ ಆರೋಗ್ಯದ ಸಮಸ್ಯೆ ಬಂದಾಗ ಅದು ಫೈಂಡ್ ಔಟ್ ಅಂತೂ ಆಗಲ್ಲ ಅದು ಹಿಡನ್ ಆಗಿರ್ತದೆ ಅದು ತೊಂದರೆ ಕೊಡುವಂತದ್ದೇ ಆಗಿರ್ತದೆ ಗೊತ್ತೇ ಆಗೋದ್ರೆ ಏನು ಮಾಡಬೇಕು ಅದಕ್ಕೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ರಿಸಲ್ಟ್ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಹೋಗಬೇಕು ಎದ್ದು ನೀರು ಕುಡಿಯುವಂಥದ್ದು ವ್ಯಾಯಾಮ ಮಾಡುವಂಥದ್ದು ವಾಕಿಂಗ್ ಮಾಡುವಂಥದ್ದು ಇದನ್ನಂತೂ ಮಾಡಲೇಬೇಕಾಗುತ್ತೆ ಇದನ್ನಂತೂ ಎಲ್ಲ ಮಾಡಿದಾಗ ಏನಾಗುತ್ತೆ ಆರೋಗ್ಯದ ವಿಚಾರದಲ್ಲಿ ಕಂಟ್ರೋಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಏನೇ ಸಮಸ್ಯೆ ಆದರೂ ಕೂಡ ಕೂಡಲೇ ಡಾಕ್ಟರ್ನ ಭೇಟಿ ಮಾಡಿ ಆರೋಗ್ಯದ ವಿಚಾರದಿದ್ದಂಥ ಸಮಾಲೋಚನೆ ನಡೆಸಿ ಅವರನ್ನು ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ನೋಡಿ ನಿಮ್ಮ ಆರೋಗ್ಯದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಿಮಗೆ ಹೆಚ್ಚಾಗಿ ಏನಾಗುತ್ತೆ ಒಂದು ನಾನು ಹೇಳಿದೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಅದು ಯಾವಾಗ ನಲವತ್ತರಿಂದ ನಲವತ್ತೊಂಬತ್ತು ಆ ನಂತರದ ದಿನಗಳಲ್ಲಿ ಲಿವರ್ ಪ್ರಾಬ್ಲಮ್ ಆಗ್ಬೋದಲ್ಲ ನಿಮ್ಮ ಲಿವರ್ ಏನಿದೆ ಅದಕ್ಕೇನೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಲಿವರ್ನಿಂದಲೇ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಸೊ ಇದನ್ನು ಕೂಡ ನೆನಪಿಟ್ಕೊಳ್ಬೇಕು ರೈಟ್ ತಾನೇ ನೀವು ತುಂಬಾ ಕುಡಿಯುವ ಚಟ ಬೆಳೆಸ್ಕೊಂಡಿದ್ದೀರಾ ಅದಲ್ಲದೆ ಗುರು ಹಿರಿಯರಿಗೆ ಬೈತಾನೆ ಇರ್ತೀರ ಇನ್ಸಲ್ಟ್ ಮಾಡ್ತಾ ಇರ್ತೀರ ತೊಂದರೆ ಕೊಡ್ತಾ ಇದ್ದೀರ ಆಗ ಕೂಡ ಲಿವರ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಮನೆಯಲ್ಲಿ ತಂದೆ ತಾಯಿ ಮಾತನ್ನು ಕೇಳಿದಾಗ ಕೂಡ ಲಿವರ್ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಯಾಕಂದರೆ ಯಾವಾಗ ತಂದೆ ತಾಯಿ ಅನ್ನೋದು ಗುರು ಹಿರಿಯರು ತಾನೆ ಗುರುವಿಗೆ ಸಂಬಂಧಪಟ್ಟಂತೆ ಹಾಗಾದರೆ ಗುರುವಿಗೆ ಸಂಬಂಧಪಟ್ಟಂಥ ಆರ್ಗನ್ ಯಾವುದಿದೆ ನಮ್ಮ ನಮ್ಮ ದೇಹದಲ್ಲಿ ಅದು ಬಂದು ನಿಮ್ಮ ಲಿವರ್ ಓಕೆ ದೊಡ್ಡ ಅಂಗ ಅದು ಅದು ಲಿವರೇ ಇದು ಗುರುವಿಗೆ ಸಂಬಂಧ ಹಾಗಾದರೆ ಅದೇ ಹೋಗಿಬಿಡ್ತದೆ ಆಗ ಲಿವರ್ ಲಿವರನ್ನು ನೀವು ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಅಂತೂ ಆಗೋದಿಲ್ಲ ಅಂತ ಟೆಕ್ನಾಲಜಿ ಈಗ ಸದ್ಯದ ಮಟ್ಟಿಗೆ ನನ್ನ ಲೆಕ್ಕದಲ್ಲಿ ಇಲ್ಲ ಗೊತ್ತಿಲ್ಲ ಮತ್ತೆ ಏನು ಅಂತ ಸೊ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅದಕ್ಕೋಸ್ಕರ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಿ ಇಡಬೇಕು ತಾನೇ ಹಾಗಾದರೆ ಮಿಥುರ ಲಗ್ನದವರಿಗೆ ಆ ಒಂದು ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾಗುತ್ತೆ ನೋಡಿ ಇದು ಎಲ್ಲರಿಗೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಲ್ವಾ ಯಾಕೆ ಯಾಕಂದರೆ ಈಗ ನೋಡಿ ಏನಾಗುತ್ತೆ ಕುಡಿಯುವವ್ರಿಗೇನೇ ಲಿವರ್ ಪ್ರಾಬ್ಲಮ್ ಬರಬೇಕು ಹಾಗೇನಿಲ್ಲ ಸಿಗರೇಟ್ ಎಳಿಯುವ ನಾ ಅವ್ರೇನು ಮಾಡಿರ್ತಾರೆ ಕುಡಿದವರು ಅವರು ಸಿಕ್ಕೆ ಸಿಕ್ಕವರಿಗೆ ಬೈತಾ ಹೋಗ್ತಾರೆ ಅಲ್ಲ ಗುರು ಹಿರಿಯರಂತೂ ನೋಡುವುದಿಲ್ಲ ಗುರುಗಳನ್ನಂತೂ ನೋಡುವುದಿಲ್ಲ ಅಜ್ಜ ಇರಲಿ ಅಜ್ಜಿ ಇರಲಿ ತಂದೆ ಇರಲಿ ತಾಯಿ ಇರಲಿ ಸಿಕ್ಕ ಆಗೇನಾಗುತ್ತೆ ಗುರು ಹಿರಿಯರಿಗೆ ಬೈಯುವುದರ ಮುಖಾಂತರ ಕುಡಿಯುವುದರ ಮುಖಾಂತರ ಅಲ್ಲ ಗುರು ಹಿರಿಯರಿಗೆ ಬೈಯುವುದರ ಮುಖಾಂತರ ಅವರಿಗೆ ಇನ್ಸಲ್ಟ್ ಮಾಡೋದ್ರ ಮುಖಾಂತರ ನಿಮ್ಮ ಗುರುವಿನ ತತ್ವ ಏನುಟ್ಟು ವೀಕ್ ಆಗುತ್ತೆ ಗುರುವಿನ ತತ್ವ ವೀಕ್ ಆದಾಗ ಅದು ಡೈರೆಕ್ಟಾಗಿ ಅಟ್ಯಾಕ್ ಮಾಡೋದಲ್ಲಿ ನಿಮ್ಮ ಲಿವರಿಗೆ ರೈಟ್ ತಾನೆ ಓಕೆ ಸೊ ಅದಕ್ಕೋಸ್ಕರ ಕುಡಿದವರಿಗೆ ಲಿವರ್ ಪ್ರಾಬ್ಲಮ್ ಜಾಸ್ತಿನ ಬಲಿಗೆ ಸ್ಟಾರ್ಟ್ ಆಗುತ್ತೆ ನೀವೇನಾದ್ರೂ ಕುಡಿತಾನೆ ಇಲ್ಲ ಕುಡಿತಾನೆ ಇಲ್ಲದವ್ರಿಗೆ ಎಷ್ಟು ಜನಕ್ಕೆ ಲಿವರ್ ಪ್ರಾಬ್ಲಮ್ ಬಂದಿದೆ ಅಪ್ಪ ಗೊತ್ತಾ ನಿಮಗೆ ಕುಡಿ ಅವ್ರು ಕುಡಿಯೋದಿಲ್ಲ ಅವರಿಗೆ ದುಶ್ಚಟನೇ ಇಲ್ಲ ಆದರೂ ಲಿವರ್ ಪ್ರಾಬ್ಲಮ್ ಇದೆ ಯಾಕೆ ಗುರು ಹಿರಿಯರಿಗೆ ರೆಸ್ಪೆಕ್ಟೇ ಇಲ್ಲ ಅವರ ಮನಸ್ಸಲ್ಲೇ ರೆಸ್ಪೆಕ್ಟೇ ಇಲ್ಲ ಬರೇ ಎದುರಿಗೆ ಒಂದು ನಮಸ್ಕಾರ ಹೊಡಿತಾರೆ ಅವರು ನೋಡಿದಾಗ ಇವರಿಗೆ ಸಿಟ್ಟು ಬರುತ್ತೆ ಗುರು ಹಿರಿಯರಿಲ್ಲ ತಂದೆ ತಾಯಿ ಇಲ್ಲ ಅಕ್ಕ ಅಣ್ಣ ಇಲ್ಲ ಸೊ ಇಂಥ ಪರಿಸ್ಥಿತಿಯಲ್ಲಿ ಕೂಡ ಏನಾಗುತ್ತೆ ನಿಮ್ಮ ಲಿವರ್ ಡಮಾರ್ ಅನ್ಸಿಗೆ ಸ್ಟಾರ್ಟ್ ಆಗುತ್ತೆ ಬೇಕಾ ಇದೆಲ್ಲ ಬೇಡ ತಾನೇ ಹಾಗಾದ್ರೆ ಇವತ್ತಿಂದ ಏನು ಮಾಡಬೇಕು ಗುರು ಹಿರಿಯರನ್ನ ಚೆನ್ನಾಗಿ ನೋಡಬೇಕು ತಾನೆ ರೆಸ್ಪೆಕ್ಟ್ ಮಾಡಬೇಕು ತಾನೆ ಅವಲೋ ಮರ್ಯಾದೆ ಕೊಡಬೇಕು ತಾನೆ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು ತಾನೆ ಇಷ್ಟೆಲ್ಲ ಮಾಡಿದಾಗ ಲಿವರ್ನ ಸಮಸ್ಯೆ ಬರುವುದಿಲ್ಲ ತಾನೆ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿದೆ ರೈಟ್ ತಾನೆ ಎಲ್ಲದರಲ್ಲೂ ಲಾಜಿಕ್ ಇರ್ತದೆ ಸುಮ್ಮನೆ ಅಂತ ಖಂಡಿತ ಅಲ್ಲ ಅಲ್ಲೂ ಅದಕ್ಕೇನೆ ಸಿಗರೆಟ್ ಕುಡಿದವ್ರಿಗೆ ಬರ್ತದೆ ನೀವು ಏನು ಡ್ರಿಂಕ್ಸ್ ಮಾಡಿ ನಾ ಡ್ರಿಂಕ್ಸ್ ಮಾಡಿದ್ನೇ ಬರೋದಲ್ಲ ಅವರು ಆ ರೀತಿಯಾಗಿ ಅವರ ಒಂದು ಬಿಹೇವಿಯರ್ನ ಆ ರೀತಿಯಾಗಿ ಇಟ್ಕೊಂಡಿರ್ತಾರೆ ಅದಕ್ಕೆ ಆ ಸಮಸ್ಯೆ ಕ್ರಿಯೇಟ್ ಆಗಿದೆ ಓಕೆನಾ ರೈಟ್ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಸೊ ಇದು ಮಿಥುನ್ ಲಗ್ನದವರಿಗೆ ಸಂಬಂಧಪಟ್ಟ ಕೆಲವೊಂದು ವಿಚಾರಗಳು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಇನ್ನೂ ಕೂಡ ಇದೆ ಒಂದಷ್ಟು ವಿಚಾರಗಳು ಅದನ್ನು ಖಂಡಿತ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಪ್ಪ ಬಟ್ ಸಮಯ ಮೀರ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಓಕೆನಾ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸಿದೆ ಿನ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜುಲ್ ಟ್ವೆಂಟಿ ವಸ್ತಾವ್ಯಾನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ